ನಮಸ್ಕಾರ ಬೆಳಗು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಅತಿಥಿಯ ಬಗ್ಗೆ ಒಂದು ಸಣ್ಣ ಪರಿಚಯ ಕೊಡಬೇಕು ಸಾಮಾನ್ಯವಾಗಿ ಸಾಹಿತ್ಯ ಆಗಲಿ ಅಥವಾ ಕಲೆಯಾಗಲಿ ಯಾರಾದರೂ ಒಬ್ಬರು ವ್ಯಕ್ತಿ ತಮ್ಮ ಜೀವಿತ ಕಾಲದಲ್ಲಿಯೇ ಒಂದು ದಂತಕತೆ ಥರ ಒಂದು ಲೆಜೆಂಡ್ ಅಂತ ಅನ್ನಿಸ್ಕೊಂಡ್ಬಿಟ್ರೆ ಅವರ ಮಕ್ಕಳಿಗೆ ಅವರ ನೆರಳಲ್ಲಿ ತಮ್ಮನ್ನು ತಾವು ಕಂಡುಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಕೆಲವರು ಅದನ್ನು ಮೆಟ್ಟಿ ನಿಂತು ತಮ್ಮ ಒಂದು ಹೆಸರನ್ನು ತಮ್ಮ ಒಂದು ಛಾಪನ್ನು ಮೂಡಿಸಿದ್ದಾರೆ ಇವತ್ತು ನಮ್ಮ ಅತಿಥಿ ಗೌರಿ ಲಂಕೇಶ್ ಅದೇ ಒಂದು ಛಾಪನ್ನು ಮೂಡಿಸುವಲ್ಲಿ ಯಶಸ್ವಿಯಾದಂತಹ ಮಹಿಳೆ ನಮಸ್ಕಾರ ಗೌರಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಸಂತೋಷ ತುಂಬ ಸ್ವಾಗತನ ಕೋರ್ತಾ ಇದ್ದೀನಿ ನಿಮ್ಮ ಹತ್ರ ಮಾತಾಡೋಕ್ಕೆ ತುಂಬ ವಿಷಯಗಳಿದೆ ಮೊಟ್ಟ ಮೊದಲನೇದ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೂ ಥ್ಯಾಂಕ್ಸ್ ಮೊಟ್ಟ ಮೊದಲನೇದಾಗಿ ಲಂಕೇಶ್ ಮಗಳು ಅನ್ನೋದೇ ಒಂದು ಒಂದು ರೀತಿಯಲ್ಲಿ ನಿರೀಕ್ಷೆಗಳನ್ನು ಒಂದು ಒತ್ತಡಗಳನ್ನು ಹಾಕುವಂತಹ ಒಂದು ಸ್ಥಿತಿ ಅದು ಅಂತ ಅನ್ಕೋತೀನಿ ಆದರೆ ನಿಮ್ಮ ಮನೆಯಲ್ಲಿ ನೀವು ಮೂರು ಜನ ಜೊತೆಗೆ ನಿಮ್ಮ ತಾಯಿ ಕೂಡ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಪಡೆಯುವಂತಹ ಮಟ್ಟಕ್ಕೆ ನೀವು ನಿಮ್ಮನ್ನು ನೀವು ಕಂಡುಕೊಂಡಿದ್ದೀರಿ ಸೊ ಹೇಗಿತ್ತು ಲಂಕೇಶ್ ತಂದೆಯಾಗಿ ಹೇಗಿದ್ದರು ಅವ್ರ ನೆನಪುಗಳನ್ನ ಸ್ವಲ್ಪ ಹಂಚ್ಕೊಳ್ಳಿ ಅಪ್ಪನ ಒಂದು ರೀತಿಯಲ್ಲಿ ಎರಡು ರೀತಿಯಲ್ಲಿ ನೋಡ್ಬೋದು ಅನಿಸುತ್ತೆ ಒಂದು ದೊಡ್ಡ ಆಲದ ಮರದ ಥರ ಅದರೊಳಗೆ ಏನು ಬೆಳೆಯೋದಿಲ್ಲ ಅಂತ ಅಥವಾ ಆನೆ ಹೋದ ದಾರಿ ಥರನೂ ನೋಡ್ಬೋದು ಸೊ ಆನೆ ನಡೆದು ಹೋಗಿದ್ದ ದಾರಿನಲ್ಲಿ ನಾವು ಹೋಗೋದು ತುಂಬ ಸುಲಭ ಆಗುತ್ತೆ ಸೊ ಅದರಿಂದ ಒಂದು ರೀತಿಲಿ ಆ ಥರ ನಾವು ಆನೆ ನಡೆದ ದಾರಿಲಿ ಹೋಗಿದ್ದೀವಿ ಅನ್ಬೋದು ಆದರೆ ಅಪ್ಪನ ಬಗ್ಗೆ ನಾನು ಮತ್ತೆ ಮತ್ತೆ ಸ್ಪಷ್ಟಪಡಿಸೋದೇನು ಅಂದ್ರೆ ಅವ್ರು ಬೇರೆ ಅಪ್ಪನ ಥರ ಇರಲಿಲ್ಲ ನಾವು ಚಿಕ್ಕವರಾಗಿದ್ದಾಗ ಅವ್ರು ಆ್ಯಕ್ಚುಲಿ ನಮ್ಮ ಬಗ್ಗೆ ಅಷ್ಟೇನು ಕಾಳಜಿ ವಹಿಸ್ತಿರಲಿಲ್ಲ ವಿಶೇಷವಾದ ಅಕ್ಕರೆ ಆಗಲಿ ಅಥವಾ ನಮಗೋಸ್ಕರ ಮಕ್ಕಳ ಜೊತೆ ಟೈಮ್ ಕೊಡಬೇಕು ಮಕ್ಕಳ ನನ್ನ ವ್ಯಕ್ತಿತ್ವನ ರೂಪಿಸ್ಬೇಕು ಅವ್ರಿಗೆ ಮಾರ್ಗದರ್ಶನ ಮಾಡಬೇಕು ಆ ಥರದ್ದೆಲ್ಲ ಏನೂ ಇರಲೇ ಇರಲಿಲ್ಲ ಅವ್ರಿಗೆ ಪ್ರಾಯಶಃ ನಾನು ಮೊದಲನೇ ಮಗಳು ಅನ್ನೋದ್ರೆ ನನ್ನ ಬಗ್ಗೆ ಆರಂಭದಲ್ಲಿ ಅಂದರೆ ನಾನು ತುಂಬ ಮುದ್ದು ಮುದ್ದಾಗಿದ್ದಂತೆ ಎಲ್ಲ ದೃಷ್ಟಿ ತಪ್ಪೆಲ್ಲ ಕೆಂಪಿಗೆಲ್ಲ ಇದ್ದಂತೆ ಸೊ ಅದಕ್ಕೆ ನನಗೊಂದು ಸ್ವಲ್ಪ ಜಾಸ್ತಿ ಪ್ರೀತಿ ಕೊಟ್ಟರು ಆಮೇಲೆ ನನ್ನ ತಮ್ಮ ಅವನ ಕೊನೆಯವನು ಮತ್ತು ಹುಡುಗ ಯಾಕೆ ನಾನು ಆಮೇಲೆ ನನ್ನ ತಂಗಿ ಹುಟ್ಟಿದ್ಲು ಅವನು ಚಿಕ್ಕವನು ಅನ್ನೋದು ಮತ್ತು ಹುಡುಗ ಅನ್ನೋದು ಅದು ಒಂದು ಎಲ್ಲೋ ಒಂದು ಕಡೆ ನನ್ನ ಅಪ್ಪನಂಥ ಅಪ್ಪನಲ್ಲೂ ಒಂಥ ಪುತ್ರ ವ್ಯಾವೋಹ ಇತ್ತು ಅನ್ನೋ ಅನ್ನೋದು ಅನ್ನೋದಕ್ಕೆ ಮಗನ ಬಗ್ಗೆ ಮತ್ತು ಅವನಿಗೊಂಥರ ಚಿಕ್ಕವನಿದ್ದಾಗ ಅವನ ಆರೋಗ್ಯ ಅಷ್ಟು ಚೆನ್ನಾಗಿರ್ತಿರಲಿಲ್ಲ ತುಂಬ ಉಸಿರು ಕಟ್ಟೋನು ಮತ್ತು ಆಸ್ತಮಾಲ ಆಯಿತು ಸೊ ಅದ್ರ ಬಗ್ಗೆ ಅವ್ನು ಅವನ ಬಗ್ಗೆ ಸ್ವಲ್ಪ ವಿಶೇಷ ಕಾಳಜಿ ಇಷ್ಟು ಬಿಟ್ಟರೆ ನಮ್ಮ ಒಂಥರ ನಾವು ಯಾವ ಸ್ಕೂಲ್ ಸೇರಬೇಕು ಅನ್ನೋದು ಅವ್ರು ಡಿಸೈಡ್ ಮಾಡಲಿಲ್ಲ ಅಥವಾ ನಾವು ನಾನು ಕಾಲೇಜ್ಗೆ ಹೋಗುವಾಗ ಯಾವ ಸಬ್ಜೆಕ್ಟ್ ತೊಗೋಬೇಕು ಅಥವಾ ಯಾವ ಕಾಲೇಜ್ಗೆ ಹೋಗ್ಬೇಕು ಆ ಥರದ್ದು ಯಾವುದು ಮಾರ್ಗದರ್ಶನ ಮಾಡಲೇ ಇಲ್ಲ ನಮ್ಮಪ್ಪ ಸೊ ರೀತಿಯಲ್ಲಿ ಅವ್ರು ಅವ್ರದ್ದೇ ಲೋಕದಲ್ಲಿ ಬೆಳೆದ್ರು ನಾವು ಒಂಥರ ಆ ರೀತಿಯಲ್ಲಿ ಅಮ್ಮನ ಲೋಕದಲ್ಲೇ ಬೆಳೆದ್ವಿ ಅಂತಂತ ಹೇಳ್ಬೋದು ರೀತಿಯಲ್ಲಿ ಅದು ನೀವಾಗಿ ಅರಳೋದಕ್ಕೆ ಅದು ತುಂಬ ಸಹಾಯ ಆಯಿತು ಅಂತ ಅನ್ಕೋತೀನಿ ನಾನು ಅದೂ ಇರ್ಬೋದು ಆಮೇಲೆ ಸಾಮಾನ್ಯವಾಗಿ ಒಂದು ಸರಿ ಅನಂತಮೂರ್ತಿಯವ್ರು ಹೇಳಿದರು ನನ್ನ ತಂಗಿಗೆ ನನ್ನ ತಂಗಿ ಶ್ ಇಸ್ ಅ ಸಿಂಗಲ್ ಮದರ್ ಸೊ ಫೋನ್ ಮಾಡಿ ಮಾತಾಡುವಾಗ ಅನಂತಮೂರ್ತಿ ಹೇಳಿದ್ರು ಹೌದು ಕಣೆ ನಾವೂ ಎಲ್ಲ ಎಲ್ಲಿ ಆ್ಯಬ್ಸೆಂಟಿ ಫಾದರ್ಸೇ ತಾನೆ ಅಂದ್ಬಿಟ್ಟು ಅಂತ ನಾನು ಲಂಕೇಶ್ ಅಲ್ಲ ಆ್ಯಬ್ಸೆಂಟಿ ಫಾದರ್ಸ್ ಅಂತ ಸೊ ಅವ್ರ ಪಾಡಿಗೆ ಅವ್ರು ಇರೋರು ಸೊ ಆ ರೀತಿಲಿ ಐ ನಮ್ಮ ಹಿಂದೂ ನಮ್ಮ ಭಾರತ ಸಮಾಜದಲ್ಲಿ ಹಾಗೆ ಅನ್ಸುತ್ತಲ್ಲ ಗಂಡ ಬೆಳಗ್ಗೆ ಹೋದ್ರೆ ಕೆಲಸಕ್ಕೆ ಹೋಗ್ತಾನೆ ಬರ್ತಾನೆ ಸಂಜೆ ಬರ್ತಾನೆ ಕಾಲು ಟೇಬಲ್ ಮೇಲೆ ಇಟ್ಟು ಕಾಫಿ ಕುಡ್ಕೋತಾನೆ ಊಟ ಮಾಡಿ ಮಲ್ಕೋತಾನೆ ಮಕ್ಳು ಜವಾಬ್ದಾರಿ ತಾಯಿಯರು ಸಹ ಆ ರೀತಿಲಿ ನಮ್ಮ ಕುಟುಂಬನೂ ಒಂದಾಗಿತ್ತು ಅಂತ ಅನ್ಬೋದು ಆದರೆ ಯಾವಾಗ ಲಂಕೇಶು ಒಂದು ರೀತಿಯ ಖ್ಯಾತಿ ಗಳಿಸ್ತಾ ಹೋದ ಹಾಗೆ ಯಾಕಂದರೆ ಅವರ ಒಂದು ಲೆಜೆಂಡ್ ಇದೆಯಲ್ಲ ಅವ್ರು ಇಡೀ ಕರ್ನಾಟಕಕ್ಕೆ ಸೇರಿದವರು ಎಲ್ರಿಗೂ ಅವ್ರ ಮೇಲೆ ಹಕ್ಕಿದೆ ಅನ್ನೋ ಥರನೇ ಮಾತಾಡ್ತಾರೆ ಅವರ ಹಿಂಬಾಲಕರಾಗಲಿ ಶಿಷ್ಯರಾಗಲಿ ಅಥವಾ ಸ್ನೇಹಿತರಾಗಲಿ ಎಲ್ಲರೂ ಸೊ ಒಂದು ಹಂತದಲ್ಲಿ ನಿಮಗೆ ಆ ಲಂಕೇಶ್ನ ಹೆಂಗೆ ಅರ್ಥ ಮಾಡ್ಕೊಂಡ್ರಿ ಆ ತಂದೇನೂ ಆಗಿ ಈ ಥರ ಲೆಜೆಂಡು ಆದಂಥ ಆಗಲೇ ಹೇಳಿದಂಗೆ ನಮಗೆ ಗೊತ್ತಿತ್ತು ನಮ್ಮ ಅಪ್ಪ ಬೇರೆ ಅಪ್ಪನ ಥರ ಅಲ್ಲ ಅಂತ ಆದರೆ ಅಪ್ಪ ಒಂದು ರೀತಿಲಿ ಬೇರೆ ಸ್ವಲ್ಪ ಸ್ಪೆಷಲ್ ಪರ್ಸನ್ ಅನ್ನೋದು ಗೊತ್ತಿತ್ತು ಯಾಕೆಂದ್ರೆ ನಮಗೇನು ಅರ್ಥ ಆಗ್ತಿಲ್ಲ ಅಂತಂದ್ರೂ ಅವ್ರು ನಾಟಕಗಳಿಗೆ ಕರ್ಕೊಂಡು ಹೋಗೋರು ನಂಗೆ ತುಂಬ ಚಿಕ್ಕವಳಿದ್ದಾಗಲೇ ಅವಾಗ ಕೊಡೆಗಳು ನಾಟಕ ಮಾಡಿದ್ರು ಆವಾಗ ನೋಡಿದ್ವಿ ಅಪ್ಪ ಸಿನಿಮಾ ಮಾಡಿದ್ರು ಸಂಸ್ಕಾರ ಅದು ನಮಗೆ ಗೊತ್ತಿತ್ತು ಮತ್ತು ಸಾಹಿತ್ಯ ಪರಿಷತ್ತು ಇದಕ್ಕೆ ಕರ್ಕೊಂಡು ಹೋಗ್ತಿರೋರು ಸೊ ಅದರಲ್ಲೆಲ್ಲ ನಮ್ಮ ಅಪ್ಪನ ಒಂಥರ ಅಲ್ಲೆಲ್ಲ ಜನರು ಬಂದು ಮಾತಾಡ್ಸೋವಾಗೆಲ್ಲ ಅಂದ್ರೂ ಓಕೆ ನಮ್ಮ ಅಪ್ಪನ ಸ್ವಲ್ಪ ಸ್ವಲ್ಪ ಡಿಫ್ರೆಂಟು ಸ್ವಲ್ಪ ಸೆಲೆಬ್ರಿಟಿ ಅನ್ನೋದು ಗೊತ್ತಿತ್ತು ಬಟ್ ಅವ್ರ ನಿಜವಾದ ಸೆಲೆಬ್ರಿಟಿ ಸ್ಟೇಟಸ್ ಬಂದ ಅವ್ರಿಗೆ ಪತ್ರಿಕೆ ಆದ್ಮೇಲೆ ಅಂದ್ರ ಒಂಥರ ಎಲ್ಲಿ ಹೋದ್ರು ಜನ ರೆಕಗ್ನೈಸ್ ಮಾಡೋದು ಆಲ್ಮೋಸ್ಟ್ ಫಿಲ್ಮ್ ಸ್ಟಾರ್ ಏನೋ ಕರಲ್ ನಮ್ಮ ಅಪ್ಪ ನೋಡ್ತಂಗೆ ಲಂಕೇಶ್ ಅವ್ರ ಜನ ಬಂದ್ ಸೊ ಅದ ಖುಷಿ ಆಗೋದು ಏನು ಬಾರಿ ಭಾರಿ ಫೇಮಸ್ ಅಪ್ಪ ಅಂತ ಬಟ್ ಪತ್ರಿಕೆ ಶುರು ಆದಾಗ ನಾನು ಅವಾಗ ತೆ ಪಿ ಯು ಸಿ ಮುಗಿಸಿದ್ದೆ ಸೊ ಅವಾಗ ಐ ತಿಂಕ್ ಅವಾಗ ಒಂದು ಸ್ವಲ್ಪ ನನ್ನ ವ್ಯಕ್ತಿತ್ವ ರೂಪಗೊಳ್ಳೋದಿಕ್ಕೂ ಮತ್ತು ಪತ್ರಿಕೆ ಬರೋದಿಕ್ಕೂ ಆ ಮೂಲಕ ಒಂದು ರೀತಿನಲ್ಲಿ ಎಲ್ಲ ಸೇರಿ ಬಂತು ಅಂತ ಅನ್ಸುತ್ತೆ ಸೊ ಅಕಸ್ಮಾತ್ ಅವ್ರನ್ನ ತುಂಬ ಚಿಕ್ಕವಳಿದ್ದಾಗ ಮಾಡಿದ್ರು ಬೇರೆ ಥರ ಆಗಿರೋದು ಅಥವಾ ನಾನು ತುಂಬ ದೊಡ್ಡೊಳದಾಗ ಮಾಡಿದ್ರು ನಾನು ನನ್ನ ದಾರಿ ನಾನು ಬೇಡ ಹಿಡ್ಕೊಂಡಿರ್ತಿದ್ದೆ ಅನಿಸುತ್ತೆ ಸೊ ಅಂದು ಯಾವಾಗ ಅಪ್ಪ ನಮ್ಮ ನಮ್ಮ ಮೂರು ಜನ ಜನರ ಜೀವನದಲ್ಲೂ ಬಂದಿದ್ದು ನಾವು ದೊಡ್ಡವರಾದ ಮೇಲೆನೇನೆ ಆ್ಯಂಡ್ ವೇರ್ ವೆನ್ ಬಿ ನೀಡೆಡ್ ಇಟ್ ನಮ್ಮ ವ್ಯಕ್ತಿತ್ವ ಬೆಳೆಸೋದಕ್ಕೆ ನಮ್ಮನ್ನು ರೂಪಿಸೋದಕ್ಕೆ ಯಾಕೆಂದ್ರೆ ಒಂದು ಸ್ವಲ್ಪ ಹೊರ ವರ್ಷ ಆದಮೇಲೆ ಇವಾಗ ಮೀಸಲಾತಿ ಬಗ್ಗೆ ಆಗಲಿ ಅಥವಾ ಮಹಿಳೆಯರ ಬಗ್ಗೆ ಆಗಲಿ ಅಥವಾ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆ ಆಗಲಿ ಅದೆಲ್ಲ ಮಾತು ಮಾತಾಡಬೇಕು ಅಂತ ನಮಗೂ ಒಂದು ಸ್ವಲ್ಪ ಗೊತ್ತಾಗಬೇಕು ತೀರಾ ಚಿಕ್ಕ ಮಕ್ಕಳಿದ್ದಾಗ ಮಾತಾಡೋಕ್ಕಾಗಲ್ಲ ಅಲ್ಲ ಸೊ ದ್ಯಾಟ್ ವೇ ಯಾವ ಟೈಮಿಗೆ ಬೇಕೋ ಅವಾಗ ಸಿಕ್ತು ನಮ್ಮಪ್ಪ ಅನ್ಸತ್ತೆ ಅಲ್ಲ ಈಗ ಬೇರೆಯವರು ನಮಗೆ ಲಂಕೇಜ್ ಗೊತ್ತು ಅಂತ ಮಾತಾಡೋವಾಗ ನಿಂಗೆ ಹೆಂಗೆ ಅನಿಸುತ್ತೆ ಏನು ನಮ್ಮ ತಂದೆ ಬಗ್ಗೆ ಇವರೇನು ಇಷ್ಟೊಂದು ಹಕ್ಕು ಸದಿಸ್ತಾ ಇದ್ದಾರಲ್ಲ ಅಂತ ಅನಿಸೋದಿಲ್ಲ ಇಲ್ಲ ಇಲ್ಲ ನಂಗೆ ಅಪ್ಪ ಮೊದಲಿಂದನೂ ಸಾರ್ವಜನಿಕ ವಸ್ತು ಅಂತ ಅನಿಸೋದು ಅದರಲ್ಲಿ ಆ್ಯಸ್ ಎ ಫ್ಯಾಮಿಲಿ ಮೆಂಬರ್ ಆ್ಯಮ್ ಅವರಲ್ಲೂ ಒಬ್ಬ ಹಕ್ಕುದಾರರು ನಾನು ಒಬ್ಳು ಅಂತ ಅಂದ್ಕೊಂಡಿದ್ದೀನಿ ಎಷ್ಟೋ ಜನ ಬರ್ತಾರೆ ಆ್ಯಕ್ಚುಲಿ ನನಗನ್ಸುತ್ತೆ ಕೆಲವರು ಹೌದು ನಾನು ನನ್ನ ಅಪ್ಪನ ಮತ್ತು ಪತ್ರಿಕೆಯನ್ನು ನನಗಿಂತ ಹತ್ತಿರದಿಂದ ನೋಡಿದ್ದಾರೆ ನನಗಿಂತ ಅರ್ಥ ಮಾಡ್ಕೊಂಡಿದ್ದಾರೆ ಆದ್ರೆ ಅಪ್ಪನ ಇನ್ನೊಂದು ಮುಖ ನಾನು ನೋಡಿದ್ದೀನಿ ಮಗಳಾಗಿ ಯಾರೋ ಒಬ್ಬರು ಪತ್ರಕರ್ತಾಗಿ ನೋಡಿರ್ಬೋದು ಅವ್ರನ್ನ ಒಬ್ಬರು ಸಾಹಿತಿಯಾಗಿ ಆಗಿ ನೋಡಿರ್ಬೋದು ಅಥವಾ ಸಿನಿಮಾ ನಿರ್ದೇಶಕ ಆಗಿ ನಾಟಕಕಾರ ನಾಟಕಕಾರಾಗಿ ನೋಡಿರ್ಬೋದು ಕವಿಯಾಗಿ ನೋಡಿರ್ಬೋದು ಸೊ ಅವ್ರಿಗೂ ಅಪ್ಪನ ಅಪ್ಪನಿಗೂ ವ್ಯಕ್ತಿತ್ವಕ್ಕೂ ಬೇರೆ 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 ಆಯಾಮಗಳಿದ್ರು ಸೊ ಆ ಆ ಆಯಾಮ ಇವಾಗ ಅಮ್ಮ ನೋಡ್ರ ಅಪ್ಪನ್ನ ಬೇರೆ ಯಾರು ನೋಡೋಕ್ಕೆ ಸಾಧ್ಯ ಇಲ್ಲ ಸೊ ಅವರ ಹಲವಾರು ಮಹಿಳಾ ಸ್ನೇಹ ೇವರು ನೋಡಿರೋ ರೀತಿನೂ ಅಮ್ಮ ಅಪ್ಪ ನೋಡಿರೋ ರೀತಿನೂ ಬೇರೆ ಇರುತ್ತೆ ಸೊ ಹಾಗೆ ಅಪ್ಪ ಬರೀ ನಮ್ಮ ಫ್ಯಾಮಿಲಿಗೆ ಸೇರಿದವರು ಅಂತ ಎಂದು ನನಗನ್ಸಿಲ್ಲ ಅಪ್ಪ ಇಡೀ ಸಮಾಜಕ್ಕೆ ಸೇರಿದವರು ಅಂತ ನನ್ನ ನನ್ನ ಭಾವನೆ ಆದರೆ ನನಗೆ ನೆನಪಿದೆ ಎಷ್ಟೋ ಸತಿ ನಿಮ್ಮ ಬಗ್ಗೆ ಎಲ್ಲ ಅವರು ತುಂಬ ಪ್ರೀತಿಯಿಂದ ತುಂಬ ಮೃದುವಾಗಿ ತುಂಬ ನಿಜವಾದ ತಂದೆ ಥರ ಮಾತಾಡ್ತಾ ಇದ್ರು ಅವರು ನಿಮ್ಗೆ ಅದು ಗೊತ್ತೇ ಆಗ್ತಿರ್ಲಿಲ್ಲ ಅನ್ಸುತ್ತೆ ಗೊತ್ತಿಲ್ಲಪ್ಪ ಅಪ್ಪ ಅದು ಭಾರಿ ಮೂಡಿ ನಲ್ವಾ ಭಾರಿ ಮೂಡಿ ಕ್ಯಾರೆಕ್ಟರ್ ಪ್ರತಿಭಾ ನಿಮಗೆ ಗೊತ್ತು ಎಷ್ಟೋ ಸರಿ ಅಪ್ ನನ್ನ ತಂಗಿ ಆಫೀಸ್ ಅಪ್ಪನ ಆಫೀಸ್ ಮೇಲೆ ಇದ್ದಿದ್ದು ಇವಾಗ ನನ್ನ ಆಫೀಸ್ ಸೊ ಅಲ್ಲಿ ಹೋಗುವಾಗ ಅಲ್ಲಿ ಒಂದು ಬ್ಲ್ಯಾಕ್ ಗ್ಲಾಸ್ ಇದೆ ಮೆಟ್ಲು ಹತ್ಕೊಂಡು ಇದ್ರೆ ಗೊತ್ತಾಗುತ್ತೆ ಬಾಗಿಲಿಗೆ ತೆಗ್ದಿದ್ರೆ ಅಪ್ಪನ ರೂಮ್ದು ಅವರು ನೋಡ್ತ ನೋಡಿದ್ರೆ ರಿಫ್ಲೆಕ್ಷನ್ ಕಾಣಿಸಿದ್ರು ನಾನು ಅಂದರೆ ಅವ್ರ ಮೂಡಲ್ಲಿ ಇದ್ದು ಅಂದರೆ ಅವರು ಬಾರ ಇಲ್ಲಿ ಅಂತ ಕರಿಯೋರು ಕರೆದಿಲ್ಲ ಅಂದರೆ ಅವ್ರ ಮೂಡಲ್ಲಿ ಇಲ್ಲ ಅಂತ ಸೊ ಅವಾಗ ಸುಮ್ನೆ ನನ್ನ ತಂಗಿ ರೂಮ್ಗೆ ಹೋಗಿ ಆಫೀಸ್ಗೆ ಹೋಗ್ತೀನಿ ಮತ್ತು ಆಮೇಲೆ ಬರ್ತಾ ನೋಡಿದ್ರೆ ರಿವರ್ಸಲ್ಲಿ ರಿಫ್ಲೆಕ್ಷನ್ ನೋಡಿ ಕರಿಬೇಕು ಅದು ಮೂಡಿದ್ರು ಮಾತ್ರ ಏನು ಬೇಕು ಎಲ್ಲ ಸ್ಯಾಂಕ್ಷನ್ ಒಂದು ತಮಾಷೆ ಘಟನೆ ಹೇಳಿ ಹಾ ಎಲ್ಲರೂ ಅನ್ಕೊಂತಾರೆ ಲಂಕೇಶ್ ಯಾವುದಕ್ಕೂ ಹೆದರ್ತಿರ್ಲಿಲ್ಲ ಅಂತ ಆದ್ರೆ ಅಪ್ಪ ಆ್ಯಕ್ಚುಲಿ ಕರೆಂಟ್ಗೆ ತುಂಬ ಹೆದರೋರು ಟೆಕ್ನಾಲಜಿಗೆ ಹೆದರೋರು ನಾವು ಚಿಕ್ಕವರಿದ್ದಾಗ್ಲೂ ಅಷ್ಟೇ ಅವ್ರು ಒಂದೇ ಒಂದಿನ ಬಲ್ಬ್ ಚೇಂಜ್ ಮಾಡ್ತಿರ್ಲಿಲ್ಲ ಅದಕ್ಕೆ ಸ್ನ ಶಾಕ್ ಕುಡ್ದುಬಿಟ್ರೆ ಅಂದ್ಬಿಟ್ಟು ಸೊ ನನಗೆ ಅಥವಾ ನನ್ನ ನನ್ನ ತಮ್ಮನ್ಗಳವರು ಈ ಬಲ್ಬ್ ಚೇಂಜ್ ಮಾಡುವ ಅಂತ ಅಂದ್ಬಿಟ್ಟು ಅಂತ ಆಮೇಲೆ ಅವರು ವಯಸ್ಸಾದ್ಮೇಲೆ ಅವ್ರಿಗೆ ಇದು ಬೋನ್ಸ್ ಪ್ರಾಬ್ಲಮ್ ಶುರು ಆದಾಗ ಕೈಯಲ್ಲಿ ಬರೆಯೋದು ಕಷ್ಟ ಆಗೋಕ್ಕೆ ಶುರು ಆಗಿತ್ತು ಸೊ ನಾನು ಲ್ಯಾಪ್ಟಾಪ್ ತಂದ್ಬಿಟ್ಟು ಆ ಲ್ಯಾಪ್ಟಾಪ್ ಮೇಲೆ ಕ ಅವಾಗಿನ್ನ ಕನ್ನಡ ಅದು ಇದು ಕೀಬೋರ್ಡ್ ಇರಲಿಲ್ಲಲ್ಲ ಸೊ ಅದ್ರ ಮೇಲೆ ಆ ಕನ್ನಡ ಅಕ್ಷರ ಎಲ್ಲ ಸ್ಟಿಕ್ ಮಾಡಿಬಿಟ್ಟು ಇದನ್ನು ಟ್ರೈ ಮಾಡು ಅಂತಂದುಬಿಟ್ ಅದು ಆನ್ ಮಾಡಿ ಅದು ವರ್ಡ್ ಅಪ್ಲಿಕೇಶನ್ ಆನ್ ಮಾಡೋ ಅಷ್ಟೊತ್ತಿಗೆ ಅವ್ರಿಗೆ ತಲೆ ಚಿಟ್ಟಂದೈತೆ ಎತ್ಕೊಂಡ್ಬಿಟ್ಟು ಸಾಕುಬಿಟ್ಟಿದ್ದು ಇದು ಬೇಡವೇ ಬೇಡ ಅಂದ್ಬಿಟ್ಟು ಸೀದಾ ಪೆನ್ನು ಪೇಪರ್ ಹಿಡ್ಕೊಂಡು ಕೂತ್ಕೊಂಡ್ರು ಸೊ ಒಂದು ರೀತಿನಲ್ಲಿ ಟೆಕ್ನಾಲಜಿ ಅವರ್ಸು ಇದ್ರು ಅವರು ನಾಯಿಗಳಿಗೆ ಹೆದರ್ತಿದ್ರು ಒಂದು ಸರಿ ಯಾರೋ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ನಾಯಿ ಅಟ್ಟಿಸ್ಕೊಂಡ್ಬಂದು ಅಂದ್ಬಿಟ್ಟು ಓಡಿ ಬಿದ್ದು ಕೈ ಮುರ್ಕೊಂಡು ಫ್ರ್ಯಾಕ್ಚರು ಆಗಿತ್ತು ಸೊ ಲಂಕೇಶ್ ಯಾರಿಗೂ ಹೆದರ್ತಿರ್ಲಿಲ್ಲ ಅಂತ ಯಾರಿಗೂ ಹೆದರ್ತಿರ್ಲಿಲ್ಲ ಆದರೆ ಈ ಥರ ಒಂದು ಎರಡು ಮೂರು ಇದಕ್ಕೆ ಹೆದರೋರು ನನ್ನ ಬಗ್ಗೆನೂ ಇದೆ ಯಾರು ಹೆದರಲ್ಲ ನಾನು ಅಂತ ಆದ್ರೆ ಅದಕ್ಕಿಂತ ನನಗೆ ಹಲ್ಲಿ ಕಟ್ಟರೆ ರಸಯ್ಯ ನನ್ಗೆ ಅದೇ ಹಲ್ಲಿ ಇದ್ದರೂ ಸಾಕಾಗ ಇದು ಕ್ರಿಪಿ ಕ್ರಾಲೀಸ್ ಹಾವು ನನ್ನ ಗಾರ್ಡನ್ ಅಲ್ಲಿ ಹಾವು ಕಟ್ಟರು ನನ್ನ ಹೆದರಲ್ಲ ಮನೇಲಿ ಹಲ್ಲಿ ಇದ್ರೆ ಸಾಕು ರೂಮಲ್ಲಿ ಇರೋಲ್ಲ ಅಲ್ಲ ಈಗ ಲಂಕೇಶ್ ಪತ್ರಿಕೆನ ವಹಿಸ್ಕೊಂಡು ಅದರ ಸಂಪಾದ ಈಗ ಕನ್ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಹೆಚ್ಚಿನ ಮಹಿಳಾ ಸಂಪಾದಕಿಯರು ಮಹಿಳಾ ಮತ್ತು ಸಂಪಾದಕಿ ಎರಡು ಅದ್ವಿರುಕ್ತಿ ಆದರೂ ಹೇಳ್ತೀನಿ ಸಂಪಾದಕಿಯರು ಇಲ್ಲ ತುಂಬ ಕೆಲವೇ ಜನದಲ್ಲಿ ನೀವೊಬ್ಬರು ಅದು ಮಹಿಳಾ ಅಯ್ಯೋ ಲಂಕೇಶ್ ಪತ್ರಿಕೆ ಅನ್ನುವಂತಹ ಒಂದು ಲೆಜೆಂಡರಿ ಪತ್ರಿಕೆನ ತೊಗೊಂಡ್ಮೇಲೆ ಹೆಂಗೆ ನಿಭಾಯಿಸಿದ್ರಿ ಯಾಕಂದರೆ ನನಗೆ ಗೊತ್ತು ನೀವು ಮೊದಲು ಇಂಗ್ಲೀಷ್ ಪತ್ರಿ ಪತ್ರಕರ್ತೆಯಾಗಿದ್ದದ್ದು ಇಂಗ್ಲೀಷಿಂದ ಕನ್ನಡಕ್ಕೆ ಬಂದಿದ್ದು ಒಂದು ಜೊತೆಗೆ ದಿಢೀರಂಥ ಇಂತಹ ಒಂದು ಪತ್ರಿಕೆಯನ್ನು ಒಪ್ಕೊಂಡಿದ್ದೆವು ತ ಅದಕ್ಕೆ ತಮ್ಮನ್ನು ತಾವು ಅರ್ಪ್ ಅರ್ಪಿಸ್ಕೊಂಡಿದ್ದು ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಇದು ಅಲ್ಲ ತುಂಬ ಕಷ್ಟ ಆಯಿತು ಯಾಕೆಂದರೆ ಬರೀ ಕನ್ನಡ ಇದು ಇಂಗ್ಲೀಷ್ ಪತ್ರಿಕೋದ್ಯಮದಲ್ಲಿ ಮಾತ್ರ ಅಲ್ಲ ನಾನು ಓದಿದ್ದೆ ಇಂಗ್ಲೀಷ್ ಮೀಡಿಯಮಲ್ಲಿ ಸೊ ಕನ್ನಡದಲ್ಲಿ ಫೇಲ್ ಬೇರೆ ಆಗಿದ್ದೆ ಡಿಗ್ರಿನಲ್ಲಿ ಎರಡು ಸರಿ ಆಮೇಲೆ ಸಪ್ಲಿಮೆಂಟ್ರಿನಲ್ಲಿ ಮಾಡಿ ಪಾಸಾಗಿದ್ದೆ ಮತ್ತು ಪತ್ ಅಪ್ಪ ಹೋಗಿ ನಾನು ಪತ್ರಿಕೆ ವಹಿಸ್ಕೊಳೋ ಮುಂಚೆ ನಿಮಗೆ ಗೊತ್ತಿರೋ ನಾನು ಅಲ್ಲಿ ತನಕ ಎರಡು ಆರ್ಟಿಕಲ್ ಬರ್ತಿದ್ದೆ ಅಷ್ಟೇ ಕನ್ನಡದಲ್ಲಿ ಒಂದು ಪತ್ರಿಕೆಗೆ ಇನ್ನೊಂದು ತಲೆಮಾರಿನ ತಳಮಳ ಅಂತನಲ್ಲಿ ನಾನು ಅಪ್ಪನ ಬಗ್ಗೆ ಕುರಿತು ಲೇಖನ ಅದನ್ನು ನೀವೇ ರಿಪೇರಿ ಮಾಡಿದರೆ ನಾನು ಬರೆದು ನಿಮಗೆ ಕೊಟ್ಟಿದ್ದೆ ಸೊ ಅದ್ರ ಇದ್ದಕ್ಕಿದ್ದಾಗ ನಾನು ಇಲ್ಲಿಗೆ ಬರಬೇಕಾಯ್ತು ಯಾಕೆ ಅಂತಂದರೆ ಒಂದು ಅವಶ್ಯಕತೆ ಇತ್ತು ನಾನು ಅಂತ ನಾವಿಲ್ಲ ಅಂದ್ಕೊಂಡಿದ್ವಿ ಯಾವುದೇ ಕಾರಣಕ್ಕೂ ಲಂಕೇಶ್ ಇಲ್ಲದೆ ಲಂಕೇಶ್ ಪತ್ರಿಕೆ ಮುಂದುವರಿಯಲ್ಲ ಅದರಿಂದ ಅದನ್ನು ನೆಲೆಸಿದ್ರೆ ಒಳ್ಳೆಯದು ಅಂತಂದರೆ ಆದರೆ ನಾನು ಡೆಲ್ಲಿ ಇದ್ದೆ ನಾನು ಬಂದ ಮೇಲೆ ಏನಾಯ್ತು ಇಲ್ಲಿ ತುಂಬ ಜನರು ಸಿದ್ಧಗಂಗಯ್ಯ ಅವರಿಂದ ಹಿಡಿದು ತುಂಬ ಜನ ಮಹಿಳೆ ಲೇಖಕಿಯರು ಮತ್ತು ಅವರೆಲ್ಲ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ನಮ್ಮೆಲ್ರಿಗೂ ಆಗಿರೋದೇ ಪತ್ರಿಕೆ ಸೊ ಪತ್ರಿಕೆ ನಿಂತೋಯ್ತು ಅಂದ್ರೆ ನಮಗೆ ದನಿ ಇರಲ್ಲ ಅಂತ ಒತ್ತಾಯ ಒತ್ತಾಯ ಮಾಡಿದ್ರು ಆವಾಗ ಮೂರು ತಿಂಗಳು ಅಲ್ಲಿ ಟ್ರೈ ಮಾಡಿ ನೋಡೋಣಂತೆ ಆಯಿತು ಅಂದರೆ ಮುಂದುವರ್ಸಣ ಇಲ್ಲ ಅಂತಂದ್ರೆ ಲಂಕೇಶ್ ಇಲ್ಲದೆ ಪತ್ರಿಕೆ ನಡೆಯೋದಿಲ್ಲ ನಿಲ್ಸಿದ್ರೆ ವಾಸಿ ಅಂತಂದ್ರೆ ಅಂತ ಒಪ್ಕೊಂಡು ನಿಲ್ಲಿಸೋ ಕಂಡೀಷನ್ ಕಂಡೀಷನಲ್ಲೇ ನಮ್ಮ ಟೀಮ್ ಮುಂದುವರಿ ಮುಂದೆ ಮಾಡ್ತು ಮುಂದುವರಿಯಿತು ನನಗಂತೂ ಕನ್ನಡದಲ್ಲಿ ಬರೋದು ರೂಢಿ ಆ ನಾನು ಕೂತ್ಕೊಂಡು ಬರೆಯೋದಕ್ಕೆ ತಿನಕಾಡ್ತಿರೋದನ್ನ ನೋಡಿ ನಮ್ಮ ನಟರಾಜ್ ಹುಳಿ ಯಾರು ಬಂದ್ಬಿಟ್ಟು ಅದ್ರ ಗೌರಿ ಬೇಕು ಅಂದ್ರೆ ಇಂಗ್ಲೀಷಲ್ಲೇ ಅಲ್ಲೇ ಬರೀರಿ ನಾವು ಅನುವಾದ ಮಾಡ್ತೀವಿ ಅಂತ ನಾನಿಲ್ಲ ಹಂಗ ಮಾಡ್ತೀನಿ ಅಂತ ಜನರು ಅನ್ಕೊಂಡಿದ್ದಾರೆ ಬಟ್ ನಾನು ಫಸ್ಟ್ ಸಂಪಾದಕೀಯ ನಂದ

ಕನ್ನಡದಲ್ಲೇ ಬರೀತಾ ಇದ್ದೀನಿ ಇವಾಗಲೂ ನನಗೊಂದು ಸ್ವಲ್ಪ ಕನ್ನಡದ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ ಅದು ಕನ್ನಡದಲ್ಲಿ ಎಮ್ ಎ ಮಾಡಿರೋರ್ಗೂ ಇದ್ದಿರುತ್ತೆ ನನಗೆ ಗೊತ್ತದು ಸೊ ಸಮಸ್ಯೆ ಏನಿಲ್ಲ ಆ ಒಂದೊಂದು ಸರಿ ಪದಗಳು ಹುಡ್ ಹುಡುಕಾಟ ಆಗುತ್ತೆ ಇವಾಗಂತೂ ನಾನು ಕನ್ನಡ ಮತ್ತು ಇಂಗ್ಲೀಷ್ ಎಲ್ಲರೂ ನಡುವೆ ಅಲ್ಲೂ ಒಂದು ಸ್ವಲ್ಪ ಎಕ್ಸ್ಪರ್ಟು ಇಲ್ಲೂ ಒಂದು ಸ್ವಲ್ಪ ಎಕ್ಸ್ಪರ್ಟ್ ಅಂತ ಆಗಿರೋದ್ರಿಂದ ಒಂದೊಂದ್ಸರಿ ಕನ್ನಡದಲ್ಲಿ ಮಾತಾಡುವಾಗ ಇಂಗ್ಲೀಷ್ ಪದಕ್ಕೆ ಹುಡ್ ಹುಡುಕಾಟ ಆಗುತ್ತೆ ಇಂಗ್ಲೀಷಲ್ಲಿ ಮಾತಾಡುವಾಗ ಕನ್ನಡ ಪದಕ್ಕೆ ಹುಡುಕಾಟ ಬರುತ್ತೆ ಬಟ್ ನಿಭಾಯಿಸ್ಕೊಂಡು ಹೋಗಿದ್ದೀನಿ ಪ್ರಾ ನಾನು ನನಗನ್ಸೋದು ನಾನು ನನ್ನ ಅಪ್ಪ ಅದೇ ಹೇಳೋರು ನಿನಗೇನು ಅನಿಸುತ್ತೋ ಅದನ್ನು ಪ್ರಾಮಾಣಿಕವಾಗಿ ಸರಳವಾಗಿ ಹೇಳಿದ್ರೆ ಜನರಿಗೆ ತಾಕದು ಸೊ ಆ ಸಿಂಪಲ್ ಪಾಲಿಸಿ ಇಟ್ಕೊಂಡು ಬಂದಿದ್ದೀನಿ ಸೊ ಪರವಾಗಿಲ್ಲ ಹದಿನೈದು ವರ್ಷ ಮಾಡಿದ್ದೀನಿ ಅಲ್ಲ ಈ ಹದಿನೈದು ವರ್ಷದ ಯಾನದ ಬಗ್ಗೆ ಮಾತಾಡಿದ್ರೆ ಅದೇ ದೊಡ್ಡ ಒಂದು ಆಗುತ್ತೆ ಆದರೆ ಗಾಂಧಿಯ ಜಾತ್ಯತೀತತೆ ಮತ್ತು ಬಸವಣ್ಣನವರ ಒಂದು ಸಮಾನ ಸಮಾಜದ ಪರಿಕಲ್ಪನೆ ಮತ್ತು ಅಂಬೇಡ್ಕರ್ ಅವರ ಸಮಾನತೆ ಬೇಕು ಇದು ಇದು ಮೂರು ನನಗೆ ಆದರ್ಶ ಅಂತ ನೀವು ಒಂದು ಕಡೆ ಹೇಳಿದ್ದೀರಿ ಈ ಪತ್ರಿಕೆನ ನಡ್ಸ್ಕೊಂಡು ಬರುವಾಗ ಇದನ್ನು ಹೆಂಗೆ ನೀವು ರೂಢಿಸ್ಕೊಳಕ್ಕಾಯಿತು ಅದು ಒಂದು ರೀತಿಲಿ ಗಾಂಧಿ ಬಸವಣ್ಣ ಮತ್ತು ಬುದ್ಧ ಅಂಬೇಡ್ಕರ್ ಅವರು ಅಪ್ಪನಿಗೂ ಸ್ಫೂರ್ತಿಯಾಗಿದ್ದರು ಸೊ ಆ ಇದರಲ್ಲೂ ಯಾಕೆ ಯಾಕೆಂತಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಗಾಂಧಿ ಯಾವ ಹಿಂದೂ ಧರ್ಮದ ಬಗ್ಗೆ ಮಾತ ಮಾತಾಡಿದ್ರು ಆ ಯಾವ ಮೌಲ್ಯಗಳ ಬಗ್ಗೆ ಮಾತಾಡಿದ್ರು ಅದು ತುಂಬ ಮುಖ್ಯ ಆಗಿದೆ ಅಂತ ಅನ್ಸುತ್ತೆ ಹಾಗೇನೆ ಅಂಬೇಡ್ಕರ್ ಅವರು ಹೆಂಗೆ ದಮನಿತ ವರ್ಗಗಳ ಪ್ರಾಮುಖ್ಯತೆ ಕೊಡಬೇಕು ಅವರು ಮೇಲೆ ಬಂದರೆ ಮಾತ್ರ ಒಂದು ಸಮಾನ ಸಮಾಜ ಮಾಡಬೇಕು ಅಂತ ಸೊ ಅದನ್ನು ಮುಖ್ಯ ಆಗಿದೆ ಮತ್ತು ಬಸವಣ್ಣನವರು ಜಾತಿ ರಹಿತ ಸಮಾಜ ಅಂತ ಮಾ ಯಾವುದಕ್ಕೆ ಮಾತಾಡೋಕೋದು ಅದು ಮೂರು ಬೇಕೆ ಆಗಿದೆ ಆ ಒಂದು ಅದು ಅದು ಮೂರು ಜನರ ಹಿತಾಸಕ್ತಿ ಕಾಪಾಡೋದು ದೇಶದ ಹಿತಾಸಕ್ತಿ ಕಾಪಾಡೋ ಆದರ್ಶಗಳು ಅನ್ನೋದು ಅದನ್ನೇ ಸೊ ಆ ಮೂಲ ತತ್ವಗಳನ್ನ ಇಟ್ಕೊಂಡ್ರೆ ನಮ್ಮ ಪತ್ರಿಕೆಯ ಬುನಾದಿ ಅಪ್ಪ ಹಾಕೊಟ್ಟಿದ್ದ ಆ ತತ್ವಗಳ ಮೇಲೆ ಆ ತತ್ವಗಳನ್ನ ಮುಂದುವರಿಸ್ತೀವಿ ಮತ್ತು ಹೆಂಗೆ ನೀವು ದಲಿತ ಪರ ರೈತ ಪರ ಮಹಿಳಾ ಪರ ದನಿಯಾಗಿ ಮತ್ತು ಹೆಂಗೆ ನೀವು ಆ್ಯಕ್ಟಿವಿಸಮ್ಗೆ ಬಂದಿರಿ ನಾನು ಮುಂಚೆ ಸಾಮಾನ್ಯ ಮೇನ್ ಸ್ಟ್ರೀಮಲ್ಲಿದ್ದ ಜರ್ನಲಿಸ್ಟ್ ಜರ್ನಲಿಸ್ಟನ್ನೇ ಅಪ್ಪ ಹೋದ್ಮೇಲೆ ಪತ್ರಿಕೆಗೆ ಆದ್ರೆ ಏನಾಯ್ತು ಅದು ಅದೇ ವರ್ಷ ಅಪ್ಪ ಹೋದ ಮಾರನೇ ವರ್ಷದೇ ಬಾಬಾ ಬುಡವನ್ಗಿರಿ ಸಮಸ್ಯೆ ಹುಟ್ಕೋತರು ಆವಾಗ ಕೆಲವು ಜನತೆ ಜಾತ್ಯಾತೀತ ಜನಪರ ಸಂಘಟನೆಗಳು ಎಲ್ಲರೂ ಹೋಗಿ ಅಲ್ಲಿ ಬಾಬಾ ಬುಟವನ್ಗಿರಿನಲ್ಲಿ ಹೇಗೆ ಒಂದು ಸೌಹಾರ್ದ ಪರಂಪರೆ ಇದೆಯೋ ಅಲ್ಲಿ ಹಿಂದೂಗಳು ಹೋಗಿ ಪೂಜೆ ಮಾಡ್ತಾರೆ ಮುಸ್ಲಿಮ್ರು ಹೋಗಿ ಪೂಜೆ ಮಾಡ್ತಾರೆ ಅದು ನಮ್ಮ ಸಂವಿಧಾನದಲ್ಲಿ ಇರೋ ಜಾತ್ಯಾತೀತ ಪರಂಪರೆಗೆ ಎತ್ತಿಡೀಬೇಕು ಅನ್ನೋ ಒಂದು ಆಶಯ ಇದೆಯಾ ಅದರ ಸ ಪ್ರತೀಕ ಅದು ಸೊ ಅದನ್ನು ಆ ಹೋರಾಟ ಶುರು ಆಯಿತು ಸೊ ಅದರಲ್ಲಿ ಭಾಗಿಯಾಗಿ ಆ್ಯಕ್ಟಿವಿಸ್ಟ್ ಬಂದಿದ್ದು ನಾನು ಹಾಗೆಯೇ ಲಂಕೇಶ್ ಅವ್ರ ಬಗ್ಗೆನೇ ಮಾತಾಡ್ತಿದ್ದವರು ದಿಢೀರಂತ ನಿಮ್ಮ ತಾಯಿ ಇಂದಿರಮ್ಮ ಒಂದು ಇಂದಿರಾ ಅವರು ಒಂದು ಪುಸ್ತಕ ಬರೆದ್ಬಿಟ್ರು ಮತ್ತು ಅದಕ್ಕೆ ಪ್ರಶಸ್ತಿ ಸಿಕ್ತು ಮತ್ತು ಅಷ್ಟ್ರವರೆಗೂ ಹಿನ್ನೆಲೆಯಲ್ಲಿ ಇದ್ದವರು ಮುನ್ನೆಲೆಗೆ ಬಂದರು ಸೊ ತಾಯಿ ಜೊತೆನೆ ಬೆಳೆದಿದ್ದು ತಂದೆಯಿಂದ ದೂರ ಆಗಿದ್ದು ಮತ್ತು ತಂದೆಗೆ ಹತ್ತಿರ ಆಗಿದ್ದು ಮತ್ತೆ ನಿಮ್ಮ ತಾಯಿ ಅವರ ಒಂದು ಅಂತರಂಗದ ಮಾತುಗಳನ್ನೆಲ್ಲ ಪುಸ್ತಕದಲ್ಲಿ ಬರೆದಿದ್ದು ಇದ್ರ ಬಗ್ಗೆ ಹೇಳಿ ನಾನು ತುಂಬ ದಿನದಿಂದ ಹೇಳ್ತಿದ್ದೆ ಅಮ್ಮಂಗೆ ನೀನು ಬರೀ ಅಪ್ಪನ ಬಗ್ಗೆ ಬರೀ ಬರೀ ಅಂತ ಅವ್ರು ಏನು ಬರೆಯೋದು ಏನು ಬರೀ ಬರಿ ಬರೀ ಬರೀತಾನೆ ಇರಲಿಲ್ಲ ಕೊನೆಗೆ ಒಂದಿನ ದಿನ ಏನು ಅಂದ್ಕೊಂಡ್ವಿ ಮೋಸ್ಟ್ ಒಳ್ಳೆ ನಾನು ಅಮ್ಮಂಗೆ ಬರೆಯೋಕ್ಕೆ ಬರಲ್ಲ ಆದ್ದರಿಂದ ಯಾರನ್ನಾದ್ರೂ ಒಬ್ಬರು ಅವ್ರನ್ನ ಮಾತಾಡಿಸಿ ಇನ್ನೊಬ್ರು ನಿರೂಪಣೆ ಮಾಡಲಿ ಅಂತ ಸೊ ಆಮೇಲೆ ಒಂದಿಷ್ಟು ಜನ ಅಂತ ಯಾರ್ಯಾರೋ ಹೆಸರು ಹಾಕಿ ಹಾಕಿಕೊಂಡ್ವಿ ಆಮೇಲೆ ಇಲ್ಲ ಪುರುಷರು ಯಾರಾದರೂ ಇದ್ರವ್ರ್ ಹಿ ಮಾತಾಡೋದು ಕಷ್ಟ ಆಗ್ಬೋದು ಸೊ ಇದು ಮಹಿಳಾ ನೂರು ಉಪಕ್ಕಿನ್ನ ಆಯ್ಕೆ ಮಾಡಬೇಕು ಹಂಗೆ ಹಿಂಗೆ ಅಂತ ಏನೇನೋ ಬರ್ತಿತ್ತು ಕೊನೆಗೆ ಅದು ಯಾರ್ದು ಸೆಟ್ ಆಗ್ತಾನೆ ಇಲ್ಲ ನನಗಂತೂ ರೇಗೆ ಹೋಯ್ತು ನಾನು ಸುಮ್ಮನೆ ಅದೇನೋ ನೀನು ಸುಮ್ಮನೆ ಪಾಯಿಂಟ್ಸ್ ಬರೆಯೋದು ಬರ್ದು ಬರ ಬರೆದಿಡು ನಾನು ನೋಡ್ತೀನಿ ಅಂತಾನೆ ನೋಡಿದ್ರೆ ಅಮ್ಮ ಆಯಿತು ಒಂದು ಮೂರು ವಾರಕ್ಕಾಗೋ ಅಷ್ಟು ಹಾಗೆ ಬರೆದಿಟ್ಟಿದ್ರು ನೋಡಿದ್ರೆ ಚೆನ್ನಾಗೇ ಆಯಿತು ನಾವು ಯಾಕೆ ಅಮ್ಮನೆ ಬರಿಬೋದಲ್ಲ ಅಂತಂದ್ಬಿಟ್ಟಿತ್ತು ಸಣ್ಣ ಪುಟ್ಟ ರಿಪೇರಿ ಬಿಟ್ಟರೆ ಇದೆಲ್ಲ ಅಮ್ಮನೇ ಬರ್ತಿತ್ತು ಅದನ್ನು ಪತ್ರಿಕೆಯಲ್ಲಿ ಸೀರಿಯಲೈಸ್ ಮಾಡಿತ್ತು ಆ್ಯಕ್ಚುಲಿ ಅಮ್ಮ ಫೋರ್ಸ್ ನಾನು ಫೋರ್ಸ್ ಮಾಡಿರಲಿಲ್ಲ ಅಮ್ಮ ಬರೀತಾನೆ ಇರಲಿಲ್ಲ ನೋಡಿದ್ರೆ ಅದಕ್ಕೂ ಇವಾಗ ಸ್ಟೇಟ್ ಅವಾರ್ಡ್ ಬಂದಿದೆ ಅಮ್ಮ ನಿಜವಾಗ್ಲೂ ದೊಡ್ಡ ಸಾಧಕೀನಿ ಅಂತಲೇ ಹೇಳಬೇಕು ಯಾಕೆಂದ್ರೆ ಅವರು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಪಿ ಯು ಸಿ ಎಕ್ಸಾಮು ಮುಗಿಸ್ಲೇ ಇಲ್ಲ ಆವಾಗಲೇ ಅಪ್ಪನ ಮದುವೆ ಆದರು ಅಂದರೆ ಏನು ಓದಿರಲಿಲ್ಲ ಅಪ್ ಲಂಕೇಶ್ ಅಪ್ಪನಂತ ಲಂಕೇಶಪ್ಪನ ಮದುವೆ ಆಗಿ ದಾಂಪತ್ಯ ಜೀವನ ಸುಲಭ ಅಲ್ಲ ಅದರಿಂದ ಕಾ ಕಾಡಬೇಕಾಗಿದ್ದ ಕಷ್ಟಗಳನ್ನೆಲ್ಲಾದ್ರೂ ಆರ್ಥಿಕ ಕಷ್ಟದಿಂದ ಹಿಡಿದು ಏಕಾಂಗಿತನದಿಂದ ಹಿಡಿದು ಎಲ್ಲವೂ ಅನುಭವಿಸಿದ್ರು ಅಮ್ಮ ಬಟ್ ಕೊನೆಗೆ ನಮ್ಮಪ್ಪ ನಾವೆಲ್ಲ ಒಂದು ಹೈಸ್ಕೂಲಿಗೆ ಬಂದಾಗ ಅವ್ರ ಕಾಲ್ ಅಧ್ಯಾಪಕ ಇದಕ್ಕೆ ರಾಜೀನಾಮೆ ಕೊಟ್ಟರು ಅಂತಂದ್ರೆ ನಮ್ಮಮ್ಮ ನೋಡಿದ್ರು ಅವರೇ ಮನೇಲಿ ಸೀರೆ ಮಾರಾಟ ಮಾಡಿಕೊಂಡು ಆಮೇಲೆ ದುಡ್ಡು ಸೀರೆ ಅಂಗಡಿ ಮಾಡಿ ಸ್ವಂತ ಮನೆ ಕಟ್ಟಿಸ್ಬಿಟ್ಟು ತೋಟ ಕೊಂಡ್ಕೊಂಡು ಒಂದು ಹೊಲ ಕೊಂಡ್ಕೊಂಡು ಅದನ್ನು ತೋಟ ಪರಿವರ್ತಿಸಿ ಅಲ್ಲೊಂದು ತೋಟದ ಮನೆ ಮಾಡಿ ಇವಾಗಲೂ ಅಷ್ಟೇ ಅವ್ರಿಗೆ ಸೆವೆಂಟಿ ಟು ಇಯರ್ಸ್ ಇವಾಗಲೂ ಅವ್ರು ಯಾ ಆರ್ಥಿಕವಾಗಿ ನಮ್ಮ ಯಾವ ಮೂರು ಜನದ ಮೇಲೂ ಅವಲಂಬ ಅವ್ ಅವಲಂಬಿಸಿಲ್ಲ ನಮ್ಮಿಂದ ಏನೂ ನಿರೀಕ್ಷೆ ಮಾಡೋದಿಲ್ಲ ಅವರು ಪೆಟ್ರೋಲಿಂದ ಹಿಡಿದು ಅವ್ರು ಮೆಡಿಕಲ್ ಎದುರದ ಸೀರೆ ಆಗಲಿ ಇವತ್ತು ಮೊನ್ನೆ ಹೋಗಿ ಒಂದು ಹೊಸ ಗೋಲ್ಡ್ ನೆಕ್ಲೆಸ್ ತೊಗೊಂಡಿದ್ದಾರೆ ಸೊ ಎಲ್ಲದು ಆ ಥರ ಶಿ ಇಸ್ ವೆರಿ ಸೆಲ್ಫ್ ವೆಲ್ ಮೇಡ್ ಸೊ ಆ್ಯಕ್ಚುಲಿ ಹ್ಯಾಟ್ ಸಾಫ್ಟ್ವೇರ್ ವರ್ಷ ಇಸ್ ಅ ವೆರಿ 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 ಸಕ್ಸಸ್ಫುಲ್ ವುಮನ್ ನಿಮ್ಮ ತಂದೆಗೆ ಲಂಕೇಶ್ ಅವ್ರಿಗೆ ಇದ್ದೀರ ಅವ್ರ ಬಗ್ಗೆ ಏನು ಕಡೆನ ಒಂದಿನ ನನ್ನ ಅಪ್ಪ ಅಮ್ಮ ಆದರ್ಶ ದಂಪತಿಗಳಲ್ಲ ಆದರೆ ನಾನು ನನಗನ್ಸುತ್ತೆ ಒಂದು ರೀತಿಯಲ್ಲಿ ಆದರ್ಶ ಪಾರ್ಟ್ನರ್ಸ್ ಅಂತ ಬಿಕಾಸ್ ಅವರ ನಡುವಿನ ಸಂಬಂಧದಲ್ಲಿ ಏನೇ ಇದ್ರು ಒಂದಿನ ದೇ ಯೂಸ್ ಟು ರೆಸ್ಪೆಕ್ಟ್ ಈಚ್ ಅದರ್ ವೆರಿ ಮಚ್ ಮತ್ತು ತುಂಬ ಕನ್ಸರ್ನ್ ಇತ್ತು ಅಪ್ಪಂಗೊಂದಿಷ್ಟು ಆರೋಗ್ಯ ಕೆಡ ಕೆಟ್ಟಿದ್ರು ಅಮ್ಮ ಎಲ್ಲ ಬಿಟ್ಟು ಅಪ್ಪನ ಪಕ್ಕ ಅನ್ನಿಲ್ಲವರು ಅಮ್ಮನಿಗೊಂದು ಸ್ವಲ್ಪ ಆರೋಗ್ಯ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೂ ಅಷ್ಟೇ ಅಪ್ಪ ಫಸ್ಟ್ ಚೆಲ್ದಿರೋರು ಅಂಡ್ ಅಮ್ಮ ಅಮ್ಮ ಏನೋ ಎಲ್ಲಾದರೂ ಊರಿಗೆ ಹೋಗ್ಬೇಕು ಅಂದ್ರೆ ಏನು ಹೇಳಿ ಹೋಗ್ತಿರ್ಲಿಲ್ಲ ಆದ್ರೆ ಅಪ್ಪ ಅಮ್ಮ ಇದೆಯೋ ಇಲ್ವೋ ಅಂತ ಅಮ್ಮಂಗೆ ಅಪ್ಪಂಗ ತಕ್ಷಣ ಗೊತ್ತಾಗೋದು ಥ್ರೂ ಇನ್ಸ್ಟಿಂಕ್ಟ್ ದೆ ವೆರಿ ವೆರಿ ಕೇರಿಂಗ್ ಅಬೌಟ್ ಈಚ್ ಅಂಡ್ ವೆರಿ ಕನ್ಸರ್ಟ್ ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಅಸ್ ಪೇರೆಂಟ್ಸ್ ದೆ ವೆರಿ ಗುಡ್ ಸೊ ಬೇರೆ ಗಂಡ ಹೆಂಡತಿ ಚೆನ್ನಾಗಿಲ್ಲ ಅಂದರೆ ಮಾತ್ರಕ್ಕೆ ಕಚ್ಚಾಡ್ಕೊಂಡು ಜಗಳ ಆಡ್ಕೊಂಡು ಅವ್ರಿಗೂ ನೆಮ್ಮದಿ ಇಲ್ಲ ಮಕ್ಳಿಗೂ ನೆಮ್ಮದಿ ಇಲ್ಲ ಆ ಥರ ಹಾಗೇನು ಮಾಡಲಿಲ್ಲ ವೆರಿ ಮೆಚ್ಯೂರ್ ಓಕೆ ನಾವಿಬ್ರು ಗಂಡ ಹೆಂಡತಿ ಆ ಥರ ಇರೋಕ್ಕೆ ಇಲ್ಲ ಅಂತಂದ್ರೂ ಮನೆ ಒಂದೇ ಮನೆಯಲ್ಲೇ ಇತ್ತು ಮಕ್ಳಿಗೂ ಆದರ್ಶ ಆಗಿ ಗಂಡ ಪರಸ್ಪರ ಒಬ್ರಿಗೊಬ್ರು ಇತ್ತು ಒಬ್ರಿಗೊಬ್ರು ಗೌರವ ಕೊಟ್ಟುಕೊಂಡು ಅಪ್ಪನ ಬಗ್ಗೆ ಯಾರಾದರೂ ಒಂದು ಹೆಚ್ಚು ಕಡಿಮೆ ಮಾತಾಡಲಿ ನಾನು ಅಮ್ಮ ಹುಲಿ ಥರ ಹೋಗಿ ಮಾಡ್ತಾರೆ ಅಮ್ಮಗೆ ನಾವು ಒಂದು ಇಷ್ಟು ಮಾಡಲಿ ಅಪ್ಪ ಅವಮಾನ ಮಾಡಿದ್ರೆ ಅಪ್ಪ ಸಹಿಸ್ತಿರಲಿಲ್ಲ ಸೊ ದಟ್ ಇಸ್ ವೆರಿ ನೈಸ್ ಐ ಐದು ಗುಡ್ ವ್ಯಾಲ್ಯೂಸ್ ಮಕ್ಕಳಿಗೆ ಹೌದು ಏನೆಲ್ಲ ಆದ್ರೂ ಅವ್ರ ಬಗ್ಗೆ ಒಂದು ಕಳಕಳಿ ಇತ್ತು ಅನ್ನೋದು ಅವರು ಅನೇಕ ಸಂದರ್ಭಗಳಲ್ಲಿ ಅದನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲ ಅಂತಲ್ಲ ಸಮಾಜ ಸಾರ್ವಜನಿಕವಾಗಿಯೂ ಲಂಕೇಶ್ ಅವರು ಅದನ್ನು ದಾಖಲಿಸಿದ್ದಾರೆ ಎಲ್ಲಿ ತರಗುಳಿ ನಾಲ್ಕು ಲೈನ್ ಬರುತ್ತೆ ಅಷ್ಟೇ ಅಮ್ಮನ ಬಗ್ಗೆ ಎಷ್ಟೋ ಜನಕ್ಕೆ ಅಮ್ಮನ ಹೆಸರೇ ಗೊತ್ತಿರಲಿಲ್ಲ ಅಪ್ಪ ಇರುವಾಗ ಬಟ್ ಅವ್ರ ಜಗ ಅಮ್ಮ ಅವ್ರ ಜಗತ್ನಲ್ಲಿ ಅವರು ಯಶಸ್ವಿ ಆಗಿದ್ರು ಅಪ್ಪ ಅವ್ರ ಜಗತ್ನಲ್ಲಿ ಅವ್ರ ಯಶಸ್ವಿ ಆಗಿದ್ರು ಅಂತ ಹೇಳಿ ಹ್ಞೂ ಆಮೇಲೆ ನಿಮಗೆ ಇಲ್ಲಿ ಇಷ್ಟು ತಡವಾಗಿ ನಾ ಕನ್ನಡದಲ್ಲಿ ಬರೆಯೋಕ್ಕೆ ಶುರು ಮಾಡಿದೆ ಅಂತ ಹೇಳಿದ್ರು ಈಗಾಗಲೇ ಪ್ರಕಾಶಕಿಯಾಗಿ ಒಂದು ನೂರು ಪುಸ್ತಕ ಪ್ರಕಟ ಮಾಡಿಬಿಟ್ಟಿದ್ದೀರಿ ಮತ್ತು ಬೇಕಾದಷ್ಟು ಪುಸ್ತಕಗಳನ್ನ ನೀವು ಅನುವಾದ ಮಾಡಿದ್ದೀರಿ ಸೊ ಎಷ್ಟಿದ್ರೂ ಆ ಜೀನ್ಸಲ್ಲಿ ಆ ಲಂಕೇಶ್ ಗುಣ ನಿಮ್ಮಲ್ಲಿ ಬಂದಿದೆ ಅಂತ ಸೊ ನೀವು ಆ ದರವೇಶಿ ಕಥೆಗಳು ಅನುವಾದ ಮಾಡಿದ್ದು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಹ್ಮ್ ಅಲ್ಲ ಆ್ಯಕ್ಚುಲಿ ಏನಂದ್ರೆ ಕಳೆದ ಹದಿನೈದು ವರ್ಷದಿಂದ ನನ್ನ ಬದುಕು ಅನ್ನೋದಿದ್ರೆ ಪತ್ರಿಕೆನೇ ಆಗಿದೆ ಸೊ ಏನಾಯ್ತು ಒಂದ್ಸರಿ ಪತ್ರಿಕೆನಲ್ಲಿ ಆದರೂ ಹೊಸದೇನಾದರೂ ಕೊಡಬೇಕು ಅಂತ ಅಂದಾಗ ನಾವು ನನ್ನ ಫ್ರೆಂಡ್ ಒಬ್ರು ಪಾರ್ವತೀಶ್ ಅಂತ ಇದ್ದರು ಅವರು ಇದ್ಬಿಟ್ಟು ಧರ್ವಶಿಖರ್ ತೇಲ್ಸ್ ಆಫ್ ದಿ ಡೋಬಸ್ ಡೋಬಿಶಸ್ ಅಂತ ಇದ್ರೆ ಶಾಪ್ಸ್ ಕತ್ತಂದ್ರೆ ತುಂಬಾ ಚೆನ್ನಾಗಿತ್ತು ಕತೆಗಳು ಏನ್ ಮಾಡಿದೆ ಇವಾಗ ಪತ್ರಿಕೆಯಲ್ಲಿ ಸೀರಿಯಲೈಸ್ ಮಾಡೋನೋ ಕಾರಣಕ್ಕಿನ್ನೇ ನಾನು ಅದನ್ನ ಪ್ರತಿ ವಾರ ಒಂದೊಂದೊಂದು ಕತೆ ತಗೊಂಡು ಅನುವಾದ ಮಾಡ್ಕೊಂಡು ಮಾಡ್ತಾ ಕುತ್ಕೊಂಡೆ ಆಮೇಲೆ ನಾನು ಓದು ಅಲ್ಲಿವರೆಗೂ ಹೆಚ್ಚು ಜಾಸ್ತಿ ಇಂಗ್ಲೀಷಲ್ಲೇ ಇದ್ದಿದ್ದರಿಂದ ಸೊ ಪತ್ರಿಕೆನಲ್ಲೂ ಓದು ಏನಾದ್ರು ಹೊಸ್ತು ಮಾಡ್ಬೋದು ಅಂತ ನಾನು ಯಾವುದಾದ್ರು ಓದಿದ್ದ ಶಾರ್ಟ್ ಸ್ಟೋರೀಸ್ ಇತ್ತು ಇಂಟ್ರೆಸ್ಟಿಂಗ್ ಇತ್ತು ಅವನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಿ ಮತ್ತೆ ಪತ್ರಿಕೆಲ್ಲ ಪ್ರಕಟ ಮಾಡಿ ಕಪ್ಪು ಮಲ್ಲಿಗೆ ಕಪ್ಪು ಮಲ್ಲಿಗೆ ಕುಶವಂತ್ ಸಿಂಗ್ ಅವ್ರದ್ದು ಬ್ಲ್ಯಾಕ್ ಜಾಸ್ಮಿನ್ ಅಂತ ಸೊ ಹಂಗೆ ಮಾಡಿದ್ದೆಲ್ಲದನ್ನೂ ಕೊನೆಗೆ ಪುಸ್ತಕ ರೂಪದಲ್ಲಿ ಬಂತು ಸೊ ಹಂಗೆ ಏನು ಮಾಡಿದ್ರು ಒಂಥರ ಪತ್ರಿಕೆಗೋಸ್ಕರ ಅಂತ ಮಾಡೋದು ಪತ್ರಿಕೆಯಿಂದ ಪಡ್ತಿದಿನಿ ಪತ್ರಿಕೆಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಅದಕ್ಕೆ ನಿಮಗೆ ಮಾಧ್ಯಮ ಅಕಾಡೆಮಿ ಅವಾರ್ಡ್ ಕೂಡ ಬಂತು ಸಣ್ಣ ಸಣ್ಣ ಅಲ್ಲ ದೊಡ್ಡದಿಂದನೇ ಅದು ಆಮೇಲೆ ನೀವು ದಿನೇ ದಿನೇ ನೀವು ವ್ಯವಸ್ಥೆಯ ಎದುರಾಗಿ ಅನ್ಯಾಯದ ಎದುರಾಗಿ ನಿಜವಾದ ಒಂದು ಸಾಮಾಜಿಕ ಕಾರ್ಯಕರ್ತೆಯಾಗಿ ನೀವು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅಂದರೆ ನಿಮ್ಮ ದನಿನ ಬಲಗೊಳಿಸ್ತಾ ಹೋದ ಮೇಲೆ ನಿಮಗೆ ತುಂಬ ಕಟುವಾದ ಟೀಕೆಗಳು ಬಂದವು ಆ ಟೀಕೆಗಳು ಬರೇ ನಿಮ್ಮ ವಿಚಾರಕ್ಕೆ ಮಾತ್ರವಲ್ಲ ವೈಯಕ್ತಿಕವಾಗಿಯೂ ನಮ್ಮ ಮೇಲೆ ತುಂಬ ಅಟ್ಯಾಕ್ ಮಾಡಿದ್ರು ಅದನ್ನೆಲ್ಲ ನೀವು ಹೇಗೆ ಸಹಿಸ್ಕೊಂಡ್ರಿ ಪ್ರದೀಪ ನೀವು ಕನ್ನಡದಲ್ಲಿ ಬಹಳ ಏನಂತಾರೆ ಸ್ಟ್ರಾಂಗ್ ಡೆಟರ್ಮೆಂಟ್ ಮಹಿಳಾ ಲೇಖಕಿಯಾಗಿ ಹೆಸರು ಮಾಡಿರೋರು ನಮ್ಮ ಸಮಾಜದಲ್ಲಿ ಹೆಂಗೆ ಅಂತಂದರೆ ಯಾವುದೇ ಮಹಿಳೆ ಓಕೆ ಅವಳ ಬಟ್ಟೆ ಚೆನ್ನಾಗಿಲ್ಲ ಎಂದು ಇಷ್ಟ ಸರಿ ಇಲ್ಲ ಎಂದು ಹಿಡಿದು ಅವಳ ಮಾತ ಮಾತನಾಡುವ ಶೈಲಿ ಇಷ್ಟ ಇಲ್ಲ ಅಂತಂದ್ರೆ ಆಗಲಿ ಅಥವಾ ಬೇರೆ ಅವಳ ವಿಚಾರಧಾರೆ ಇಷ್ಟ ಇಲ್ಲ ಅಂತಂದರೆ ಫಸ್ಟ್ ದಾಳಿ ಮಾಡಿದೆ ಆಕೆಯ ಪರ್ಸ್ನಲ್ ಕ್ಯಾರೆಕ್ಟರ್ ಮೇಲೆ ಸೊ ಅದಂತೂ ನನಗೆ ಫಸ್ಟ್ ಆದಾಗ ಒಂಥರ ಸಹಜವಾಗಿ ಶಾಕ್ ಆಯ್ತು ಅದಂತೂ ತುಂಬ ವಿಕೃತವಾದವಾಗಿ ಮಾಡಿದ್ದ ಇದು ಆಮೇಲೆ ಇದು ಅದು ಮೂರು ರೀತಿ ಹ್ಯಾಂಡಲ್ ಮಾಡಿ ಮಾಡ್ತೀನಿ ನಾನು ತೀರಾ ಅಸಹ್ಯ ಇದ್ದರೆ ಅದನ್ನು ಆಗಿ ಬರೆದಿರೋ ಮನಸ್ಥಿತಿನೂ ಅಸಹ್ಯ ಆಗಿರೋದ್ರಿಂದ ಅದಕ್ಕೆ ಯಾವ ರೀತಿಯಲ್ಲೂ ಪ್ರತಿಕ್ರಿಯೆ ಮಾಡೋ ಅವಶ್ಯಕತೆ ಇಲ್ಲ ಅದು ಸೀದಾ ಬುಟ್ಟಿಗೆ ಹೋಗುತ್ತೆ ಅದು ಲಿಟ್ರಲಿ ಬುಟ್ಟಿನೂ ಇರ್ಬೋದು ಅಥವಾ ಕಂಪ್ಯೂಟ್ರಲ್ಲಿ ಬರೋ ಇದನ್ನ ಡಸ್ಟ್ಬಿನ್ನು ಇರ್ಬೋದು ಅದಕ್ಕೆ ಹೋಗುತ್ತೆ ಓಕೆ ಸ್ವಲ್ಪ ಕನ್ಫ್ಯೂಷನ್ ಇಟ್ಕೊಂಡು ಎಲ್ಲ ನೀನು ಯಾಕೆ ಅಂತಿದ್ಯಾ ಇದು ಸರಿ ಅಲ್ವಾ ಅಂತ ಮಾತಾಡಿದ್ರೆ ಹೌದಪ್ಪ ಅವರಲ್ಲೂ ಏನಾದರೂ ಕನ್ಫ್ಯೂಷನ್ ಇರ್ಬೋದು ಅಥವಾ ನನ್ನಲ್ಲೇ ಕನ್ಫ್ಯೂಷನ್ ಇರ್ಬೋದು ಅವಾಗ ಅದರ ಜೊತೆ ಚರ್ಚೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಬೇರೆ ಬೇರೆ ಸಣ್ಣ ಸಣ್ಣ ಪುಟ್ಟ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅವ್ರಿಗೆ ಯಾವುದೋ ಒಂದು ವಿಷಯದ ಬಗ್ಗೆ ಅವಾಗ ಇದು ದೆನ್ ಐ ಟ್ರೈ ಟು ಕ್ಲಾರಿಫೈ ಆದಷ್ಟು ಕ್ಲಾರಿಫೈ ಮಾಡೋಕ್ಕೆ ಹೋಗ್ತೀನಿ ಇಲ್ಲ ಅಂತಂದ್ರೆ ತೀರಾ ಕೆಟ್ಟ ಮಾತಾಡಿದ್ರೆ ಹೋಗ್ಲಾ ಅಂದ್ರೆ ನಾನು ಮಾಡಿ ನಾನು ಹೋಗ್ತಿರ್ತೀನಿ ಅಷ್ಟೇ ಯೂಜಲಿ ನಾನು ಹೇಳಬೇಕಾಗಿರೋದನ್ನ ಹೇಳ್ತೀನಿ ಚರ್ಚೆಗೆ ಸಿದ್ಧ ಇದ್ದರು ಬರ್ರಿ ಇಲ್ಲ ಜಗಳಕ್ಕೆ ಬರ್ತೀರಿ ಅಂದ್ರೆ ಜಗ್ಲಕ್ಕೂ ರೆಡಿ ಚರ್ಚೆಗೂ ರೆಡಿ ಇಲ್ಲ ಅಂತಂದ್ರೆ ನಿಮಗೆ ನಿರ್ ನಿರ್ಲಕ್ಷ್ಯ ಮಾಡೋದಕ್ಕೂ ರೆಡಿ ನಾನು ಇಲ್ಲ ಕಡೆ ಲಂಕೇಶ್ ಹೇಳಿದ್ರು ಜನಸಾಮಾನ್ಯನ ಮೂಕ ಅಳಲಿನಲ್ಲಿ ಸಾಮ್ರಾಜ್ಯವನ್ನು ಬೀಳಿಸುವ ತಪಶಕ್ತಿ ಇದೆ ಅಂತ ಆಗಿನ ಸಂದರ್ಭಕ್ಕೆ ಹಂಗಿರ್ಬೋದು ಆದರೆ ಇವತ್ತು ಲಂಕೇಶ್ ಇದ್ದಿದ್ರೆ ಏನಂತ ಇದ್ರು ಇವತ್ತಿನ ಪರಿಸ್ಥಿತಿ ನೋಡಿದರೆ ಲಂಕೇಶ್ ಹೇಳೋದಕ್ಕೂ ಕಾರಣ ಇದೆ ನಮಗೆ ನಮಗೆಲ್ಲ ಗೊತ್ತಿರೋಂಗೆ ಇವಾಗ ಲಂಕೇಶ್ ಆಗಲಿ ಅನಂತಮೂರ್ತಿಯವರಾಗಲಿ ತೇಜಸ್ವಿ ಆಗಲಿ ದೇವನೂರವರಾಗಲಿ ಅವರೆಲ್ಲರೂ ಯಾವ ಭಾರತದ ಪ್ರಮುಖ ಘಟ್ಟದಲ್ಲಿ ಒಂದಾದ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಅದ್ರನ್ನ ಅದ್ರಲ್ಲಿ ಸಫರ್ ಮಾಡಿದ್ದು ಹೌದು ಆದರೆ ಅದರಿಂದ ಅವಾಗ ಇವರೆಲ್ಲರೂ ಒಂದು ರೀತಿಯಲ್ಲಿ ಟಾರ್ಗೆಟ್ ಆಗಿದ್ದು ನಿಜ ಮತ್ತು ಅದ್ರ ವಿರುದ್ಧ ಹೋರಾಟ ಮಾಡಿ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿ ಮತ್ತೆ ಪ್ರಜಾಪ್ರಭುತ್ವ ಬರೋ ಹಾಗೆ ನೋಡ್ಕೊಂಡವರು ಆದರೆ ಒಂದೇನಾಗಿದೆ ಅಂದರೆ ಇವಾಗ ತುರ್ತು ಪರಿಸ್ಥಿತಿಯಲ್ಲಿ ಯಾವ ಮೀಸ ಗೀಸ ಕಾನೂನೆಲ್ಲ ಡಿಕ್ಲೇರ್ ಆಗಿತ್ತು ಯಾವ ಎಕ್ಸಿಸ್ಟೆನ್ಸಿಗೆ ಬಂದಿದ್ದು ಅವೆಲ್ಲ ಇವಾಗ ಜಾರಿಗೆ ಬಂದಿದೆ ಅದು ಇವಾಗ ಎಮರ್ಜೆನ್ಸಿ ಡಿಕ್ಲೇರ್ ಆಗಿಲ್ಲ ಅದು ಒಂದು ರೀತಿಯಲ್ಲಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದೆ ಆದ್ದರಿಂದ ಇವಾಗ ಎಲ್ಲರೂ ಹೇಳ್ತಾರೆ ಆವಾಗ ಕರ್ನಾಟಕದಲ್ಲಿ ರೈತ ಚಳುವಳಿ ಇತ್ತು ದಲಿತ ಚಳುವಳಿ ಇತ್ತು ಬಂಡಾಯ ಚಳುವಳಿ ಇತ್ತು ಇವಾಗೆಲ್ಲ ಚಳುವಳಿಗಳು ಬಿದೋಗಿದೆ ಯಾಕೆಂದರೆ ಚಳುವಳಿಗಳು ಆಗದೇ ಇರೋ ಹಾಗೆ ಒಂದು ಅಥವಾ ಜನರನ್ನ ಪರ್ಚೇಸ್ ಮಾಡಲಾಗಿದೆ ಅಥವಾ ಬಾಯಿ ಮುಚ್ಚಿಸ್ಲಾಗಿದೆ ಆಮೇಲೆ ಸಂಘಟನೆಗೆ ಶಕ್ತಿ ಇಲ್ದಾರ ಹಂಗೆ ಮಾಡಿದ್ರು ಸೊ ಆ ಎಲ್ಲ ಕಾರಣಗಳು ಇದೆ ಆಮೇಲೆ ಇವಾಗ ಅವಾಗ ಅಪ್ಪ ಹೇಳ್ಬೋದಿತ್ತು ಇಟ್ಟಿಗೆ ಪವಿತ್ರವಲ್ಲ ಜೀವ ಪವಿತ್ರ ಅಂತ ಅದನ್ನು ಇವಾಗ ರೀ ಬೇರೆ ರೀತಿ ಹೇಳಬೇಕು ಆದ್ರೂ ಒಂದಂತೂ ನಿಜ ಇವತ್ತು ಎಲ್ ಎಲ್ಲರೂ ಅಪ್ಪನ ಅಭಿಮಾನಿಗಳು ಎಲ್ಲರೂ ಪ್ರತಿಯೊಂದು ಏನೇ ವಿದ್ಯಮಾನ ನಡೆದ್ರೂ ಅವರು ಲಂಕೇಶ್ ಇದ್ದಿದ್ರೆ ಹೇಗೆ ಅಂತ ಪ್ರತಿಯೊಂದಕ್ಕೂ ಕೇಳ್ತಾರೆ ಮತ್ತು ನನಗನ್ಸುತ್ತೆ ಆ ಕೇಳೋ ಮೂಲಕ ಅವ್ರ ಅವರಲ್ಲಿನ ವಿಚಾರ ಇದನ್ನು ಮತ್ತು ವಿಚಾರ ಧಾರೆಯನ್ನು ಮತ್ತು ಲಂಕೇಶ್ರನ್ನು ಜೀವಂತ ಹಾಕಿಟ್ಟಿದ್ದಾರೆ ಅಂತ ಉದಾಹರಣೆಗೆ ಗೋಹತ್ಯಾ ನಿಷೇಧ ಕಾನೂನು ಬಗ್ಗೆ ಚರ್ಚೆ ನಡೀತಾ ಇದ್ದಾಗ ರಾಜ್ಯದಲ್ಲಿ ದೇವನೂರ್ ಮಹಾದೇವ ಅಂದಿದ್ರು ಲಂಕೇಶ್ ಇದ್ರೆ ಐ ತಿಂಕ್ ಹೆಡ್ ಸೆಟ್ ಬೀಫ್ ಸಮೋಸ ಕರೀತಿದ್ರು ಬೀಫ್ ಕಬಾಬ್ ಅಂತ ಸೊ ಅದ್ರ ಕರೀತಿದ್ರು ತಿರುಗೇಟು ಲಂಕೆ ಚದ್ರ ಹೇಳ್ತಿದ್ರು ಇಲ್ಲ ಆದ್ರೂ ಬೇನೂರು ಅಂತೂ ಒಂದ್ ರೀತಿ ಅದ್ ಉತ್ರಕೊಂಡ್ರು ಸೊ ನಾವು ಬೇರೆ ಬೇರೆ ಅವಾಗ ಅಪ್ಪ ಇಟ್ಟಿಗೆ ಪವಿತ್ರವಲ್ಲ ಜೀವ ಪವಿತ್ರ ಅಂದಿದ್ರು ಇವಾಗ ನಾವು ಕನ್ನಡ ಕರ್ನಾಟಕ ಕುಂಭ ಸೌಹಾರ್ದ ವೇದಿಕೆ ಏನೋ ಅವರು ಬಾಬಾ ಬೇರೆ ಅಲ್ಲ ದತ್ತ ಬೇರೆ ಅಲ್ಲ ಹಿಂದೂ ಮತ್ತು ಮುಸ್ಲಿಂ ವೈರಿಗಳಲ್ಲ ಅಂತ ಯಾಕಂದ್ರೆ ಬಾಬಾ ದತ್ತ ಬಾಬಾ ಬುಡನ್ಗಿರಿ ಬಾಬಾ ದತ್ತ ಇಬ್ಬರು ಒಂದೇನೇನೆ ಹಿಂದೂಗಳು ಬಾ ದತ್ತ ಅಂತಿದ್ರು ಮುಸ್ಲ್ಮಾನರು ದ ಬಾಬಾ ಅಂತಿದ್ರು ಅಷ್ಟೇ ಸೊ ಅದು ನಾವು ಅದನ್ನು ಮುಂದುವರ್ಸ್ಕೊಂಡು ಹಿಂದೂ ವೈ ಮುಸ್ಲಿಂ ವೈರಿಗಳಲ್ಲ ಅಂತ ಸೊ ಅದರ ಹೊಸದು ನಾವು ಹುಡ್ಕೋಬೇಕಾಗಿದೆ ಅನ್ಸುತ್ತೆ ಆ ಮೂಲಕ ಲಂಕೇಶ್ವರನ ಮತ್ತು ನಮ್ಮಂತ ನಮ್ಮನ್ನ ಜೀವಂತವಾಗಿ ಇಟ್ಕೋತೀವಿ ಇಟ್ಕೊಂಡಿರ್ತೀವಿ ಅಂತ ಅನ್ಸುತ್ತೆ ಈಗ ಗೌರಿನ ನಾವು ಒಂದು ಸ್ತ್ರೀವಾದಿ ಚಿಂತನೆಯ ಒಂದು ಫೆಮಿನಿಸ್ಟ್ ಗಟ್ಟಿದನಿ ಅಂತ ನಾವು ಕರಿಬೋದು ಅಂತಂದರೆ ಅದು ಅದರ ವೈಯಕ್ತಿಕವಾಗಿ ಆಗಿ ಸಂಸಾರ ಆ ಮಕ್ಕಳು ಅದರಲ್ಲಿ ಆಗಿದ್ದಿದ್ರೆ ಇದನ್ನು ಸಾಧಿಸ್ತಿತ್ತ ಅಥವಾ ಮದುವೆ ಅನ್ನೋದು ನಮ್ಮ ಈ ರೀತಿಯ ಸಾರ್ವಜನಿಕ ಬದುಕಿಗೆ ಹೆಣ್ಣು ಹೆಣ್ಣುಮಕ್ಕಳಿಗೆ ಇದೆಲ್ಲ ಅಫ್ಕೋರ್ಸ್ ನಾವು ಅದನ್ನು ದಾಟಿ ಬಹಳ ಮುಂದೆ ಬಂದಿದ್ದೀವಿ ಆದ್ರೂ ಹೆಂಗೆ ನಿಮ್ಮನ್ನು ನೀವು ಕಂಡುಕೊಂಡ್ರಿ ಅದರಲ್ಲಿ ಒಂದು ಒಂಬತ್ತು ಮೂವತ್ತು ವರ್ಷದ ಹಿಂದೆ ನಾನು ಮದುವೆ ಆಗಿದ್ದೆ ಹ್ಞೂ ನನ್ನ ಫ್ರೆಂಡ್ನೇ ಆದರೆ ನಮ್ಗೆ ಸ್ವಲ್ಪ ವರ್ಷಗಳಾದ್ಮೇಲೆ ಗೊತ್ತಾಯ್ತು ನಾವು ವಿ ಆರ್ ಬೆಟರ್ ಆಸ್ ಫ್ರೆಂಡ್ಸ್ ದೆನ್ ಆಸ್ ಹಸ್ಬೆಂಡ್ ಅಂಡ್ ವೈಫ್ ಸೊ ಅದಕ್ಕೆ ವಿ ಡಿಸೈಡೆಡ್ ಟು ಡಿವೋರ್ಸ್ ಮಾಡಿದ್ವಿ ಡಿವೋರ್ಸ್ ಮಾಡಿ ಬಟ್ ಇವತ್ತು ಅವ್ನು ನನ್ನ ಫ್ರೆಂಡ್ ಆಗೇ ಇದ್ದಾನೆ ಅವನು ಮೆರಕಲ್ ಇದ್ದಾನೆ ಫೋನ್ ಮಾಡ್ತಿರ್ತಾನೆ ಇ ಮೇಲಲ್ಲಿ ಕಾಂಟ್ಯಾಕ್ಟ್ ಇರ್ತೀವಿ ನಾನು ಇವಾಗ ಇವಾಗ ಉಪಯೋಗಿಸಿರೋ ಲ್ಯಾಪ್ಟಾಪ್ ಅವನೇ ಕೊಟ್ಟಿರೋದು ಸೊ ದ್ಯಾಟ್ ಕೈಂಡ್ ಆಫ್ ಫ್ರೆಂಡ್ಶಿಪ್ ಮೇಂಟೆನ್ಸ್ ಅವ್ನಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನನಗೆ ಯೋಚನೆ ಆಗುತ್ತೆ ನನಗೇನಾದರೂ ಅವನಿಗೆ ಯೋಚನೆ ಆಗುತ್ತೆ ಬಟ್ ಇವ ಆಮೇಲೆ ನನಗೆ ಯಾವ ಜೀವನದಲ್ಲಿ ಯಾವ ಬೇರೆಯವರು ಅಗತ್ಯ ಕಂಡು ಬಂದಿಲ್ಲ ಸೊ ಎಲ್ಲೋ ಒಂದು ಕಡೆ ಮಿಸ್ ಮಾಡ್ತೀರಾ ಅಂತ ಇಲ್ಲ 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 ನನಗೆ ಅದೆಲ್ಲ ಮಿಸ್ ಮಾಡೋಕ್ಕೆ ಟೈಮೇ ಇಲ್ಲ ಅಥವಾ ಮದುವೆ ಮಾಡ್ಕೊಂಡಿದ್ರೆ ನಿಮ್ಮ ಮನೆಯವ್ರಿಗೆ ಮಿಸ್ ಇಲ್ಲ ಆ್ಯಕ್ಚುಲಿ ಮೊನ್ನೆ ಮಾಡ್ಕೊಂಡಿದ್ರೆ ಇದು ಬಿಟ್ಟು ಹೋಗಿರೋರು ಅಂತ ಅನ್ಸುತ್ತೆ ಯಾಕೆಂತಂದರೆ ನಾನು ಇವಾಗ ಪತ್ರಿಕೆ ಮತ್ತು ಪತ್ರಿಕೆ ಪೂರ್ವ ಪೂರಕವಾಗಿ ಬೇರೆ ಬೇರೆ ಪಬ್ಲಿಕೇಶನ್ಸ್ ಇದೆ ಪ್ರಕಾಶನ ಇದೆ ಮತ್ತು ನನ್ನ ಆ್ಯಕ್ಟಿವಿಸಮ್ ಇದೆ ಮತ್ತು ಇದೆಲ್ಲದರಿಂದಾಗಲೂ ಕೋರ್ಟ್ ಕೇಸಸ್ ಇದೆ ಸೊ ಅದಕ್ಕೂ ಊರು ಸೊ ಅದರಿಂದ ನನಗೆ ಆಮೇಲೆ ನಾನು ಆ ಥರ ಸಾಂ ಸಂಪ್ರ ಸಾಂಪ್ರದಾಯಿಕ ಭಾರತೀಯ ಮಹಿಳೆ ಅಲ್ಲ ಇಲ್ಲ ಆದ್ರೂ ನಮ್ಮ ವೀಕ್ಷಕರಿಗೆ ನಾವು ಏನು ಹೇಳಬೇಕಾಗಿದೆ ಅಂತಂದ್ರೆ ಇದು ಅನಿವಾರ್ಯನೂ ಅಲ್ಲ ಅಂತ ಯಾಕಂದ್ರೆ ಒಂದೋ ಮದುವೆ ಮಾಡ್ಕೊಂಡು ದಾಂಪತ್ಯದಲ್ಲಿ ಇರಬೇಕು ಇಲ್ಲ ನಾವು ಆಕ್ಟಿವಿಸ್ಟ್ ಆಗಿರಬೇಕು ಅನ್ನೋ ಚಾಯ್ಸ್ ಕೊಡಬಾರ್ದು ಅಂತ ನನಗೆ ಎಲ್ಲೋ ಒಂದು ಮಿಡ್ವೆ ಇದೆ ಅಂತ ಇಲ್ಲ ನನಗೆ ಅನ್ಸುದು ಒಂದು ಮದುವೆ ಅನ್ನೋದು ತುಂಬ ವೈಯಕ್ತಿಕವಾದ ಖಾಸಗಿಯಾದ ವಿಚಾರ ಆದರೂ ಒಂದು ನನ್ನಮ್ಮ ನಾ ನಾನು ನಾನು ನನ್ನ ತಂಗಿ ಇದ್ದಾಗ ಒಂದು ಮಾತ್ರ ಹೇಳೋರು ಬೇರೆಯವ್ರ ಮನೇಲಿ ಒಂದು ಹದಿನೆಂಟು ವರ್ಷ ಆಗ್ತಿದ್ದಂಗೆ ಗಂಡೆಲ್ಲ ಹುಡ್ಕೋದು ಶುರು ಮಾಡ್ತಾರೆ ನನ್ನಮ್ಮ ಹಾಗೆ ಮಾಡ್ತಿರಲಿಲ್ಲ ನೀವಿಬ್ಬರು ನಿಮ್ಮ ಓದಿ ಮುಗಿಸ್ಬೇಕು ನೀವೇ ಕೆಲಸ ತಗೋ ಮಾಡಬೇಕು ನೀವು ನಿಮ್ಮ ಕಾಲ ಮೇಲೆ ನಿಲ್ಲಬೇಕು ಆಮೇಲೆ ಮದುವೆ ನೀವು ಅಂದರೆ ನೀವು ಸ್ವ ಸ್ವ ಸ್ವಾವಲಂಬಿ ಆಗಿಂತ ಮಾತ್ರ ನನ್ನೇ ಮದುವೆ ಅಂತಬಿಟ್ಟು ಯಾಕೆಂತಂದರೆ ಅವ್ರಂದ್ರೆ ಯಾವುದೇ ಕಾರಣಕ್ಕಾಗಲಿ ನೀವು ನಿಮ್ಮ ಗಂಡನ ಜೊತೆ ಎಲ್ಲಿ ನಿಮಗೆ ಮರ್ಯಾದೆ ಇದೆ ನಿಮಗೆ ಪ್ರೀತಿ ಇದೆ ನಿಮಗೆ ಸಮಾನತೆ ಇದೆ ಅಲ್ಲಿರಬೇಕೆ ಹೊರತು ನಿಮಗೆ ಕೆಲಸ ಇಲ್ಲ ಅಥವಾ ಭವಿಷ್ಯ ಇಲ್ಲ ಅಥವಾ ಇನ್ನೇನು ಮಾಡಬೇಕು ಅನ್ನೋ ಅನಿವಾರ್ಯ ಕಾರಣಗಳಿಗಾಗಿ ನೀವು ದುಃಖ ಮಾಡಿಕೊಂಡು ದೌರ್ಜನ್ಯ ಎದುರಿಸ್ಕೊಂಡು ದಮನ ಎದುರಿಸ್ಕೊಂಡು ಅಂಥ ಸ್ಥಿತಿಲಿರಕೂಡ್ದು ಅಂದ್ಬಿಟ್ಟು ಅದಕ್ಕೆ ನಾನು ಒಂದು ಹೇಳ್ಕೊತೀನಿ ನಮ್ಮ ಇಡೀ ಸಮಾಜದಲ್ಲಿ ಎಲ್ಲರೂ ದಯವಿಟ್ಟು ಫಸ್ಟ್ ನಿಮ್ಮ ಹೆಣ್ಮಕ್ಳಿಗೆ ಮದುವೆ ಅನ್ನೋದು ಮಾಡೋದು ಬಿಟ್ಟು ಫಸ್ಟು ಅವ್ರ ಕಾಲ ಮೇಲೆ ನಿಲ್ಲಾಗಿ ಮಾಡಿ ಆಮೇಲೆ ಮದುವೆ ಆಗಿದೆ ಅವರು ಚೆನ್ನಾಗಿದ್ರೆ ಸಂತೋಷವಾಗಿರ್ತಾರೆ ಅವರು ಹೇಗೆ ಇದ್ದರೂ ಸಂತೋಷವಾಗಿರ್ತಾರೆ ಒಂದು ಒಳ್ಳೆ ಗಣ ಸಿಕ್ಕದು ಅಂತಂದ್ರೆ ಅದ್ಭುತ ಚೆನ್ನಾಗಿರ್ತಾರೆ ಅಕಸ್ಮಾತು ಎಷ್ಟೋ ಕೆಲ್ ಕೆ ಸಂಸಾರಗಳಲ್ಲಿ ಸರಿಯಾಗಿ ನಡೆಯೋದಿಲ್ಲ ಆದರೂ ಅನಿವಾರ್ಯವಾಗಿ ಕಷ್ಟ ಅನುಭವಿಸ್ಕೊಂಡಲ್ಲಿರ್ತಾರೆ ಅದು ಅವ್ರಿಗೆ ಒಂದು ಪಂಚರ್ ಆಗೋಗುತ್ತೆ ಸೊ ಅದರಿಂದ ಮದುವೆ ಅನ್ನೋದು ಪಂಚರ್ ಆಗಕೂಡುದು ಪಂ ಮದುವೆ ಅನ್ನೋದು ಒಂದು ಅತ್ಯುತ್ತಮ ಒಳ್ಳೆಯ ಸಮಾನ ಸೌಹಾರ್ದ ಸಂಬಂಧ ಆಗಬೇಕು ಹಾಗಿದ್ದಾಗ ಮಾತ್ರ ಚೆನ್ನಾಗಿರುತ್ತೆ ಅದು ತುಂಬ ವೈಯಕ್ತಿಕ ನಮ್ಮ ವ್ಯಕ್ತಿತ್ವ ಮತ್ತು ನಮಗೆ ಸಿಗ್ತಾರಲ್ಲ ಅವ್ರ ವ್ಯಕ್ತಿತ್ವ ಅಂತ ಅವಲಂಬಿಸಿರುತ್ತೆ ಅಲ್ಲ ಹಾಗಾದ್ರೆ ನಿಮಗೆ ಸಿಂಗಲ್ ಮದ ಬಗ್ಗೆ ಅಂದರೆ ಈಗ ನಿಮ್ಮ ತಂಗಿಗೆ ಮಗಳು ಹುಟ್ಟಿದ್ದಾಳೆ ಅವಳು ಮದುವೆ ಬಗ್ಗೆ ಅವಳಿಗೇನಂಥ ಒಪ್ಪಿಕೊಂಡೇ ಇರಬೇಕು ಅನ್ನೋದೇನಿಲ್ಲ ಅಂದರೆ ಸಿಂಗಲ್ ಮದನ್ನ ಏನಂತ ಕರಿಬೋದು ನಾವು ಕನ್ನಡದಲ್ಲಿ ಅದ್ರ ಬಗ್ಗೆ ಹೆಂಗೆ ಅನ್ನಿಸ್ತು ಅಲ್ಲ ನನ್ನ ತಂಗಿಗೆ ಮಕ್ಕಳು ಮಕ್ಳು ಮಾಡ್ಕೋಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಅದಕ್ಕೋಸ್ಕರ ಯಾರನ್ನೊಬ್ಬನ ಮದುವೆ ಆಗಿ ಅವನ ಜೊತೆನೇ ಇರಬೇಕು ಆ ಥರದ್ದೇನೂ ಇರಲಿಲ್ಲ ಆವಾಗ ಒಂದು ಅಮೇರಿಕನ್ ರಾಬರ್ಟ್ ಅಂತ ಅವರು ಫಿಲ್ಮ್ ಮೇಕರು ಅವರು ನನ್ನ ಒಂದು ಫ್ರೆಂಡ್ ಮನೆಯಲ್ಲಿ ಭೇಟಿ ಭೇಟಿಯಾದ್ದು ನನ್ನ ತಂಗಿ ಅವ್ರು ಪರಸ್ಪರ ಇಷ್ಟ ಆಯಿತು ನನ್ನ ತಂಗಿ ಕೇಳಿದ್ಲು ನನಗೆ ಒಂದು ಮಗು ಅಂತ ಬೇಕು ಬೇಕು ಮಾಡ್ಕೊಳ್ಳೋಣ ಅಂತ ಹ್ಞೂ ಅಂತ ನನ್ನ ನನಗೆ ನನಗೇನು ಸಮ್ಮತಿ ಇತ್ತು ಯಾಕಂದರೆ ಅವಳಿಗೆ ಗಂಡ ನದಿಗಿಂತ ಒಂದು ಮಗು ಬೇಕಿತ್ತು ಅವಳಿಗೆ ಸೊ ನಮ್ಮಿಬ್ರಿಗೆ ಇಬ್ಬರಿಗೆ ನಮ್ಮ ಅಮ್ಮ ಏನಂತಾರೆ ಅಂತ ಸೊ ನನ್ನ ತಂಗಿ ನನ್ನ ಅಮ್ಮ ನನ್ನ ನನ್ನಮ್ಮಂಗ ಗೊತ್ತಿತ್ತು ಮಗಳಿಗೆ ಎಷ್ಟು ಬೇಕು ಅದನ್ನು ನಾನು ಕವಿತ ಕವಿತೆಗೆ ಒಂದು ಮಗು ಎಷ್ಟು ಬೇಕು ಅಂತಂದ್ಬಿಟ್ಟು ಅಂತ ಆಯ್ಕೆ ಸಿಂಗಿದ್ರೆ ನಿಮ್ಮ ಮಗು ತಾನೆ ಮುಖ್ಯ ಮಾಡ್ಕೊಂತ ಅಂತ ನನ್ನ ನಮ್ಮ ಅಷ್ಟು ಒಳ್ಳೆ ಇಬ್ಬರಲ್ಲ ಇವಾಗ ಅವ್ನು ಈಶಾ ಈಶಾ ತಂದೆ ರಾಬರ್ಟ್ ಇದ್ದಾನೆ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಬರ್ತಾನೆ ಇಲ್ಲಿ ಇರ್ತಾನೆ ಫ್ರೆಂಡ್ ತರ ಇರ್ತಾನೆ ಮಗಳಿಗ ಅವ್ನು ತುಂಬ ಒಳ್ಳೆ ತಂದೆ ಸೊ ಐಡಿಯಲ್ ಅದು ಚೆನ್ನಾಗಿದೆ ಒಬ್ರಿಗೊಬ್ರು ಜಗಳ ಆಡಲ್ಲ ಏನಿಲ್ಲ ಈಶಾ ತುಂಬ ಅಪ್ಪ ಮತ್ತು ಅಮ್ಮ ಇಬ್ಬರು ನನಗೆ ಪ್ರೀತಿ ಪಡೆದು ಚೆನ್ನಾಗಿ ರೂಪಗೊಳ್ತಿರೋ ಒಂದು ಹುಡುಗಿ ಆದರ್ಶ ಸ್ಥಿತಿ ಅದು ಅಂತ ಆದರ್ಶ ಅಂತ ಅಂದ್ಬಿಟ್ಟು ಈಗ ಇವತ್ತಿನ ಪರಿಸ್ಥಿತಿನಲ್ಲಿ ನಾವು ಸ್ತ್ರೀವಾದದಲ್ಲೂ ಬಹಳ ಮುಂದೆ ಬಂದ್ಬಿಟ್ಟಿದ್ದೀವಿ ಹಳೆಯ ನಂಬಿಕೆಗಳನ್ನೆಲ್ಲ ದಾಟಿ ಇವಾಗ ಬೇರೆ ಥರದಲ್ಲಿ ನಾವು ಎಲ್ಲ ಮಾಡ್ಕೊತಾ ಇದ್ದೀವಿ ಈಗ ಒಂದು ಕಾರ್ಯಕ್ಷೇತ್ರಕ್ಕೆ ಬರ್ತಾ ಇರುವಂತಹ ಮಹಿಳೆಯರಿಗೆ ಏನನ್ನು ನೀವು ಹೇಳ್ತೀವಿ ಯಾಕಂದರೆ ಇವತ್ತು ಸುತ್ತಮುತ್ತ ಯಾವ ಪತ್ರಿಕೆ ಮೀಡಿಯಾದಲ್ಲಿ ನೋಡಿ ಎಲ್ಲಿ ನೋಡಿದ್ರೂ ಅಟ್ರಾಸಿಟೀಸ್ ತುಂಬ ಜಾಸ್ತಿ ಹೆಣ್ಣಿನ ಮೇಲೆ ದೌರ್ಜನ್ಯಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ ಸೊ ನಾವು ಇದ್ದಂಥ ಕಾಲದಲ್ಲಿ ಕಾಲಕ್ಕೂ ಇವಾಗೂ ಬಹಳ ಬದಲಾಗಿದೆ ಅಂತ ಅನಿಸುತ್ತೆ ಮಾಧ್ಯಮದಲ್ಲೇ ಕೆಲಸ ಮಾಡ್ತಾ ಇರೋಂಥ ನಿಮಗೆ ಹೆಂಗ್ ಅನ್ನಿಸ್ತಾ ಇದೆ ನಾನು ಯಾಕೆ ಮಹಿಳೆಯರ ಬಗ್ಗೆನೇ ಕೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಎಲ್ಲ ಹೋರಾಟಗಳು ಕಾಳಜಿಗಳು ಅದಕ್ಕೆ ಸಂಬಂಧಪಟ್ಟಿರೋದ್ರಿಂದ ಒಂದಷ್ಟು ವಿಷಯಗಳು ಹೊರಗಡೆ ಬರಲಿ ಅಂತ ಸಮಸ್ಯೆ ಏನು ಅಂತಂತಂದ್ರೆ ಮಾಧ್ಯಮಗಳು ಇರೋದ್ರಿಂದ ಮಹಿಳೆ ಮೇ ಮಹಿಳೆಯರ ಮೇಲೆ ಆಗ್ತಿರೋ ರೇಪ್ ಆಗಲಿ ಬೇರೆ ದಬ್ಬಾಳಿಕೆ ಪ್ರಕರಣಗಳಾಗಲಿ ಅದು ರಿಪೋರ್ಟ್ ಆಗ್ತಾ ಇದೆ ಅದಕ್ಕೆ ಮಾಧ್ಯಮದಲ್ಲಿ ಅದು ವರದಿಯಾದ ಆಗೋ ಮೂಲಕ ಸಮಸ್ಯೆ ಬಗೆಹರಿಯೋದಿಲ್ಲ ನನ್ನ ಪ್ರಕಾರ ಏನಂತ ನಮ್ಮ ಸಮಾಜದಲ್ಲಿ ಮಹಿಳೆಯರನ್ನ ಹೇಗೆ ನೋಡ್ತೀವಿ ಅನ್ನೋ ಒಂದು ದೃಷ್ಟಿಕೋನೇ ಆ್ಯಕ್ಚುಲಿ ಬುಡಮಟ್ಟದಿಂದಾನೆ ಬದಲಾಗಬೇಕಾಗಿದೆ ಹಾಗ ಹಾಗಾದಾಗ ಮಾತ್ರ ಈ ಥರದ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ಬೋದು ಇವಾಗ ನಾವು ನಮ್ಮ ಕಥೆಗಳಲ್ಲಿ ಮಹಿಳೆನ ಅಬಲೆಯಾಗೇ ತೋರಿಸ್ತಾ ಇರುವಾಗ ನಮ್ಮ ಪುರಾಣಗಳ ಕಥೆಗಳನ್ನಾಗಲಿ ಎಲ್ಲಿ ಮಹಿಳೆಗೆ ಸ್ಥಾನ ಇದೆ ಅವಳನ್ನ ಪುರುಷ ಬಂದು ರಕ್ಷಿಸ್ಬೇಕು ಪುರುಷ ಬಂದು ಅವಳಿಗೆ ಮೋಕ್ಷ ಕೊಡಬೇಕು ಅಥವಾ ಬಿಡುಗಡೆ ಕೊಡಬೇಕು ಆ ತರ ಶುರು ಆಗುತ್ತೆ ಅಥವಾ ನಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇವತ್ಗು ಹೋಗಿ ನೋಡಿಬೇಕು ಅಂದ್ರೆ ನಮ್ಮ ಶಾಲಾ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ವೃತ್ತಿಗಳು ಅಂತ ಒಂದು ಚಿತ್ರಗಳಿದೆ ಎಲ್ಲ ವೃತ್ತಿಗಳಲ್ಲಿ ಬರೀ ಪುರುಷರು ಕೆಲಸ ಮಾಡ್ತಾ ಇರೋದಿಲ್ಲ ಬರೀ ಮೀನ್ ಮಾರೋಳು ಮಾತ್ರ ಮಹಿಳೆ ಅಥವಾ ಸ್ಪೋರ್ಟ್ಸ್ ಪೀಪಲ್ ಅಂತ ಇದೆ ಎಲ್ಲ ಕ್ರಿಕೆಟ್ ಆಗಲಿ ಟೆನಿಸ್ ಆಗಲಿ ಎಲ್ಲ ಬರೀ ಪುರುಷರು ಆಡ್ತಾ ಇರೋ ಚಿತ್ರಗಳಿದೆ ಮತ್ತೆ ಇವತ್ತಿಗೂ ಅಷ್ಟೇ ಅಪ್ಪ ಅಂದ್ರೆ ಆಫೀಸು ಅಮ್ಮ ಅಂದ್ರೆ ಮನೆ ಅಡಿಗೆ ಮನೆ ಅಂತ ಅದೇ ಅಥವಾ ಅಮ್ಮ ಅಂದರೆ ಲಟ್ಟಣಿಗೆ ಬಸವ ತೋರಿಸಿದೆ ಕಮಲ ಆ ಅದು ಅಲ್ಲಿಂದ ಒಬ್ಬ ಶುರುವಾಗೋ ನಮ್ಮ ಇದ್ರದ್ದು ಈಕ್ವಾಲಿಟಿ ಇನ್ಇಕ್ವಾಲಿಟಿ ಅದನ್ನ ಚೇಂಜ್ ಮಾಡಬೇಕು ಮಹಿಳೆಯರನ್ನ ಈಕ್ವಲ್ಲು ಅವಳಿಗೂ ಅವಳು ಅವಳ ದೇಹದ ಮೇಲೆ ಅವಳಿಗೆ ಇದು ಹಕ್ಕಿದೆ ಮತ್ತು ಅವಳು ಅವಳನ್ನ ಅವಳ ಮೇಲೆ ದಮನ ಮಾಡಿಕೊಡೋದು ದೌರ್ಜನ್ಯ ಮಾಡಿಕೊಡೋದು ಎಲ್ಲದರಲ್ಲೂ ಅವ್ಳ ಸಮಾನಡುವಂಥ ಆ ಒಂದು ಪ್ರವೃತ್ತಿ ನಮ್ಮ ಹುಡುಗರಲ್ಲಿ ಬೆಳೆಯೋವರೆಗೂ ಇದು ನೀವು ಇದು ಬಗ್ಗೆ ಬಗೆಹರಿಯಲ್ಲ ಮತ್ತು ಇವತ್ತು ದುರಂತ ಏನು ಅಂತಂದರೆ ಒಂದು ಈ ಥರ ಮಹಿಳೆಯನ್ನು ಕೀಳಗೇನು ಮತ್ತು ಕೆಳ ಕೆಳದ ಕೆಳ ಅಂಥದ್ದು ಅನ್ನೋದು ನೋಡೋದು ಇನ್ನೊಂದು ಏನು ಅಂತಂದರೆ ಇವತ್ತು ಮಾರ್ ಮಾರ್ಕೆಟ್ಟೆ ಪ್ರಮುಖ ಇಲ್ರಿಗೂ ಮಾರ್ಕೆಟಲ್ಲಿ ಏನು ಅಂದರೆ ಯಾವುದೇ ಒಂದು ವಸ್ತು ಮಾರಾಟ ಆಗಬೇಕು ಅಂತಂತಂದರೆ ಅದಕ್ಕೆ ಹೆಣ್ಣು ದೇಹನೇ ಬೇಕಾಗಿದೆ ಸೊ ಅವೆರಡು ಒಟ್ಟಿಗೆ ಕೂಡಿ ನಮ್ಮ ಪರಂಪರೆ ಮತ್ತು ಈಗಿನ ಮಾರ್ಕ್ ಮಾರುಕಟ್ಟೆ ಸಂಸ್ಕೃತಿ ಕೊಳ್ಳುಬಾಕ ಸಂಸ್ಕೃತಿ ಮಹಿಳೆಯ ಇನ್ನೂ ಕೆಟ್ಟದಾಗೆ ಮಾರುಕಟ್ಟಾಗಿ ಹಾ ಹಂಗಾಗಿರೋದ್ರಿಂದ ಮಹಿಳೆಯರ ಮೇಲೆ ದೌರ್ಜನ್ಯ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಅನ್ಸುತ್ತೆ ಸೊ ದೃಷ್ಟಿಕೋನ ಮಾರುಕಟ್ಟೆ ಎಲ್ಲವನ್ನೂ ನಮ್ಮ ಪಠ್ಯ ಪುಸ್ತಕ ಇಂದ ಎಲ್ಲ ಹಿಡಿದು ನಮ್ಮ ಪುರಾಣಗಳ್ನು ಹಿಡ್ಕೊಂಡು ನಾವು ಬದಲಾವ ಬದಲಾವಣೆಗಳು ತರಬೇಕಾಗಿದೆ ಅನ್ಸುತ್ತೆ ಇಲ್ಲ ಈಗ ಈಗ ನೀವು ಕೊಳ್ಳುಬಾಕ ಸಂಸ್ಕೃತಿ ಮತ್ತು ಇವತ್ತಿನ ಸಂದರ್ಭ ನೋಡಿದ್ರೆ ಅವರು ಬೇರೆ ಉಡುಪಿನಲ್ಲಿ ಮಹಿಳೆನ ಇನ್ನಷ್ಟು ಹೆಚ್ಚು ಮಾರಾಟ ಮಾಡ್ತಿದ್ದಾರೆ ಹೊರತು ಈ ಥರದ ಒಂದು ಬೌದ್ಧಿಕ ನೆಲೆಯಲ್ಲಿ ಯೋಚನೆ ಮಾಡಿ ಅವಳಿಗೆ ಸಮಾನತೆ ಕೊಡೋದ್ರ ಬಗ್ಗೆ ಯಾವ ರೀತಿಯ ಕಾರ್ಯಕ್ರಮ ಯಾಕೆಂದ್ರೆ ಯಾವುದೋ ಒಂದು ಕೂಲ್ ಡ್ರಿಂಕ್ ಬಾಟ್ಲು ಅದು ಸಮುದ್ರದ ನೀರಿನ ಹಿಂಗೆ ಬರ್ತಾ ಇದೆ ಅಂತಂದ್ರೆ ಆ ಬಾಟ್ಲು ಹಿಂಗೆ ಬರುತ್ತೆ ಅದೇ ತದೇ ಬಾಟ್ಲ್ ಬಣ್ಣ ಹಾಕೊಂಡ್ರು ಬಿಕಿನಿ ಹಾಕೊಂಡ್ರು ಹುಡುಗಿನ ನೀರಿನ ಟ್ರೋಲ್ ಅಂತ ತಿರುಗಿ ಬರ್ತಾಳೆ ಹುಡುಗ ಅದನ್ನ ನೋಡ್ಬಿಟ್ಟು ಅದು ಬಿಕಿನಿ ದೇ ಧರಿಸ ದೇಹ ನೋಡಿ ಆ ಕೂಲ್ ಡ್ರಿಂಕ್ ಆ ಕೂಲ್ ಡ್ರಿಂಕ್ಗೂ ಆ ಮಹಿಳೆಗೂ ಏನು ಸಂಬಂಧ ಗೊತ್ತಿಲ್ಲ ಆದರೆ ಈ ಥರ ಪ್ರತಿಯೊಂದ್ರಲ್ಲೂ ಮಹಿಳೆನ ಅಥವಾ ಮಹಿಳೆ ಇವತ್ತು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇರ್ಬೋದು ಅಥವಾ ಹಲವಾರು ದೇಶಗಳಿಗೆ ಪ್ರೈ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು ಪ್ರೆಸಿಡೆಂಟ್ ಆಗಿರ್ಬೋದು ಇದು ಬ್ಯಾಂಕ್ ಕಾರ್ಪೊರೇಟ್ ಸೆಕ್ಟರ್ ಉನ್ನತ ಸ್ಥಾನ ಪಡೆದಿರ್ಬೋದು ಆದರೂ ಅದು ಯಾವ ಕಂಪನಿಯಲ್ಲಿ ಇಂದಿರಾನು ಒಂದು ಹೋಮ್ ಅದು ದೊಡ್ಡ ಮುಖ್ಯಸ್ಥ ಅಧಿಕಾರಿ ಆಗಿದಾರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರು ಕೋಲಾ ಕಂಪನಿನ ಮಹಿಳೆಯರನ್ನ ರೂಪದರ್ಶಿಯಾಗಿ ಉಪಯೋಗಿಸುವಾಗ ನೀವು ಎಲ್ಲಿ ಯಾವಾಗ ನೀವು ಮಹಿಳೆಯರು ಸಮಾರ ಇಲ್ಲ ನನ್ನ ನನಗೆ ಒಂದು ಯಾವ ಒಂದು ಸಂದೇಹ ಇದೆ ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ಅಂದ್ಕೊಂಡಿದ್ದು ಅಂದರೆ ಆದರೆ ನಾವು ನೀವು ಇದ್ದೀವಿ ನಮ್ಮಂತ ಎಷ್ಟೋ ಜನನೂ ಇದ್ದಾರೆ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇರೋರು ದನಿ ಎತ್ತುತ್ತಾ ಇರೋರು ಅಂತ ಅಂದರೆ ನಮ್ಮ ಕೆಲಸಗಳನ್ನ ಮಾಡ್ತಾನೂ ಇದ್ದೀವಿ ಅಂದರೆ ಎರಡು ವೈರುಧ್ಯಗಳಿಂದ ಕೂಡಿದಂತಹ ಸಮಾಜದಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ ಅಂತ ಇದನ್ನ ನಾವು ಹೇಗೆ ಮುಂದಕ್ಕೆ ತಗೊಂಡು ಹೋಗ್ಬೋದು ಹೆಂಗೆ ಅರಿವು ಮೂಡಿಸೋ ಮೂಲಕ ನಾನೇ ಉದಾಹರಣೆಗೆ ಬಂದು ಕೊಡ್ತೀನಿ ಪ್ರತಿಭಾ ಇವತ್ತಿಗೂನು ಎಷ್ಟೋ ಜನ ಮಹಿಳೆಯರು ನಾನೇ ವಾದ ಮಾಡ್ತಾರೆ ಹೆಣ್ಣು ಮಕ್ಕಳು ಅವ್ರು ಹಾಕೊಳ್ಳೋ ಬಟ್ಟೆ ಇದೆಯಲ್ಲ ಅದು ಚೆನ್ನಾಗಿ ಡೀಸೆಂಟ್ ಇರಲ್ಲ ಅದಕ್ಕೆ ರೇಪ್ಸ್ಗಳಾಗತ್ತೆ ಅಂತ ದಯವಿಟ್ಟು ಹಂಗೆ ಯೋಚನೆ ಮಾಡೋರಿಗೆ ನಾನು ಒಂದು ಮಾತು ಕೇಳ್ತೀನಿ ಚಿಕ್ಕ ಮಕ್ಕಳ ಮೇಲೆ ರೇಪ್ ಮಾಡ್ತಾರಲ್ಲ ಆ ಮಕ್ಕಳು ಇನ್ನು ಯಾವ ಪ್ರಚೋದನಕಾರಿ ಬಟ್ಟೆ ಹಾಕೊಂಡಿದ್ರು ಅಥವಾ ವಯಸ್ಸಾಗಿರೋ ಮುದುಕಿಯರ ಮೇಲೆ ರೇಪ್ ಮಾಡ್ತಾರಲ್ಲ ಅವ್ರಿನ್ ಎಂಥ ಪ್ರಚೋದನಕಾರಿ ಬಟ್ಟೆ ಹಾಕೊಂಡಿದ್ರು ಆದ್ದರಿಂದ ಮಹಿಳೆ ಯಾವ ಥರದ ಬಟ್ಟೆ ಹಾಕೊಂಡಿದ್ದಾಳೆಗೂ ಮತ್ತು ರೇಪು ಸಂಬಂಧ ಇಲ್ಲ ರೇಪಿಗೆ ಕಾರಣ ಮಹಿಳೆ ಯಾವ ಥರ ಉಡುಪು ಹಾಕೊಂಡಿದ್ದಾಳೆ ಅನ್ನೋದಲ್ಲ ಬದಲಾಗಿ ರೇಪಿಗೆ ಮನ್ ಪುರುಷನ ಮನಸ್ ಮನಸ್ಸನ್ನೆಲ್ಲ ಇರೋ ಮೃಗ ಮತ್ತು ವಿಕೃತ ಅದಕ್ಕೆ ಕಾರಣ ಅಷ್ಟೆ ಸೊ ಪುರುಷ ಮಹಿಳೆಯನ್ನು ನೋಡೋ ರೀತಿನಲ್ಲೇ ಬದಲಾಗಬೇಕು ಅವಳಿಗೂ ಅವಳು ದೇಹದ ಮೇಲೆ ಅವಳಿಗೆ ಹಾಕಿದೆ ನನ್ನ ನಾನು ಅವಳು ಯಾರೇ ಆಗಿರಲಿ ಅವಳು ನನ್ನ ಹೆಂಡತಿನೇ ಆಗಿರಲಿ ನನ್ನ ಮಗಳೇ ಆಗಿರಲಿ ನನ್ನ ತೆಂಗಿನೇ ಆಗಿರಲಿ ಅವಳು ದೇಹದ ಮೇಲೆ ನನಗೆ ಹಕ್ಕಿಲ್ಲ ಯಾವ ರೀತಿ ಹಕ್ಕಿಲ್ಲ ಅನ್ನೋದು ಗಂಡಸರು ಕಲಿಬೇಕಾಗಿದೆ ಆವಾಗ ಮಾತ್ರ ಈ ಥರದ ರೇಪ್ಗಳು ಮತ್ತು ಬೇರೆ ಬೇರೆ ದಬ್ಬ ದಬ್ಬಾಳಿಕೆ ದೌರ್ಜನ್ಯ ಸಾಧ್ಯ ಅನಿಸುತ್ತೆ ಮಹಿಳೆಯರು ಹಾಕೊಳ್ಳೋ ಉಡುಪಿಗೂ ರೇಪ್ಗು ಯಾವ ಸಂಬಂಧವೂ ಇಲ್ಲ ಹಾಗೆಯೇ ಬೇರೆ ನಮ್ಮ ಕೌಟುಂಬಿಕದವ್ರ ದೌರ್ಜನ್ಯಕ್ಕೂ ಎಲ್ಲದಕ್ಕೂ ಮಹಿಳೆಯರ ಮೇಲೇ ಗೂಬೆ ಕೂರಿಸುವಂಥದ್ದು ಇನ್ನೂ ಈಗಲೂ ಮುಂದುವರಿಯುತ್ತೆ ಅದು ಅದು ವಿದ್ಯಾವಂತರಿಂದನೂ ಆಗ್ತಾಯಿದೆ ಇದೆ ವಿದ್ಯಾವಂತರು ಅಥವಾ ಗೊತ್ತಿಲ್ಲದೆ ಇರೋರು ಮಾಡ್ತಾರೆ ಅಂತಲ್ಲ ಎಲ್ಲ ಇಟ್ ಕಟ್ಸಕ್ರೋ ಆಲ್ ಸೆಕ್ಷನ್ ಆಫ್ ದ ಸೊಸೈಟಿ ಅಂತಾರಲ್ಲ ಸಮಾಜದ ಎಲ್ಲ ವರ್ಗಗಳಲ್ಲೂ ನಾವು ಇದನ್ನ ನೋಡ್ತಾ ಇದ್ದೇವೆ ಅದು ಬೆಂಬಲವಾಗಿ ಹಲವು ವರ್ಷಗಳ ಹಿಂದೆ ಯಾವುದೋ ಒಂದು ಕನ್ನಡ ಸಿನಿಮಾನಲ್ಲಿ ನೋಡಿದ್ದೆ ಒಬ್ನು ವಿಲನ್ನು ಹೀರೋ ತೆಂಗಿನ ರೇಪ್ ಮಾಡ್ಬಿಟ್ಟಿರ್ತಾನೆ ಆಮೇಲೆ ನೋಡಿದ್ರೆ ಇದಾಗ್ಬೇಕಲ್ಲ ಅದಕ್ಕೆ ರೇಪ್ ಮಾಡಿದ್ರೆ ಹಂಗಂದ್ರೆ ನೀನೇ ಮದುವೆ ಆಗ್ಬಿಡು ಸೊ ಅವಳು ಅವನು ಅದು ರೇಪ್ ಯಾರು ರೇಪ್ ಮಾಡಿದಾನೋ ಅವಳು ಮದುವೆ ಆಗಿಬಿಟ್ಟು ಅಲ್ಲಿ ಅಂತ್ಯ ಸುಖ ದಾಂಪತ್ಯ ಫಸ್ಟ್ ಆಫ್ ಆಲ್ ರೇಪ್ ಇಸ್ ಅ ಕ್ರೈಮ್ ಅನ್ನೋದು ನೋಡಿದ್ರೆ ಇತ್ತೀಚೆ ಚೆನ್ನೈ ಹೈಕೋರ್ಟ್ ಅಲ್ಲಿ ಹಂಗೆ ಮಾಡಿದೆ ಚೆನ್ನೈ ಹೈಕೋರ್ಟ್ ಮದುವೆ ಆಗ್ಬಿಡು ಮಗು ಹೋಗಿದೆ ಅಂತ ಹಾಗಲ್ಲ ರೇಪ್ ಮಾಡೋನಿಗೆ ಯಾವ ರೀತಿಯಲ್ಲೂ ಅವನು ಪ್ರೀತಿಯಿಂದ ಮಾಡಿದ್ದಲ್ಲ ಅಂಥವನು ಮದುವೆ ಆಗಿ ಅವಳು ಎಂದೂ ಸಂತೋಷವಾಗಿರೋದಕ್ಕೆ ಸಾಧ್ಯ ಇಲ್ಲ ಬದಲಾಗಿ ಅವಳು ಆಕ್ರಮ ಅವನು ಆಕ್ರಮಣ ಮಾಡಿದ್ದಾರೆ ನಿನ್ನ ಮೇಲೆ ಅನ್ನೋದು ಅರ್ಥ ಆಗಬೇಕಾಗಿದೆ ನಮ್ಮ ಮನಸ್ಥಿತಿ ಬದಲಾಗಿಲ್ಲ ಇಷ್ಟು ಎಷ್ಟು ವರ್ಷಗಳಾದ್ರೂ ಅಂತ ಹೇಳೋದಕ್ಕೆ ಇದನ್ನು ತರಬೇಕಾಗಿತ್ತು ಗೌರಿ ಲಂಕೇಶ್ ಇವತ್ತು ತುಂಬ ಮಾತಾಡೋದಿತ್ತು ಅದರದ್ದು ಬಹಳ ಬೇಗ ಸಮಯ ಮುಗಿದೋಗಿದೆ ಇವತ್ತು ಈ ಬೆಳಗು ಕಾರ್ಯಕ್ರಮದಲ್ಲಿ ಬಂದು ಕೆಲವು ನಿಮ್ಮ ಚಿಂತನೆಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನನ್ನನ್ನು ಬೆಳಗು ಕಾರ್ಯಕ್ರಮ ಕ ಕರೆದಿದ್ದಕ್ಕೆ ದೂರದರ್ಶನಕ್ಕೆ ಧನ್ಯವಾದಗಳು